ಅಮೇನ್. ದುರ್ಗವಾಗಿಯೂ ಕೋಟಿಯಾಗಿಯೂ ಇದ್ದಾರೆಲ್ಲ ಕರ್ತನಾಮಕ್ಕೆ ಸ್ತೋತ್ರಂ ತಾಳಿ. ಮತ್ತೊಂದು ಹಾಡನ್ನ ಹಾಡಿ ರಕ್ಷಕನಾಗಿರುವಂತ ಕರ್ತನಾದ ಯೇಸುವಿಗೆ ಮತ್ತೊಂದು ಹಾಡನ್ನ ಹಾಡಿ ದೇವರ ನಾಮವನ್ನ ಘನಪಡಿಸುವಂತವರಾಗಿರೋಣ. ರಕ್ಷಕನೇ ರಕ್ಷಕನೇ ಅದ್ಭುತ ರಕ್ಷಕನೇ ಎಂಬ ಹಾಡನ್ನ ಹಾಡಿ ದೇವರ ನಾಮವನ್ನು ಘನಪಡಿಸುತ್ತ ಕರ್ತನ ನಾಮವನ್ನ ಮಾನ್ಯಪಡಿಸೋಣ. ಪ್ರಿಯರೇ, ಅವರೊಂದಿಗೆ ಕರ್ತನನ್ನ ಆರಾಧಿಸಿ ಮಾನ್ಯ ಪಡಿಸೋಣ. ಕ್ರೈಸ್ತರ ಕಥನ ದೇವರು ಸ್ತುತಿ ಯಜ್ಞಗಳಿಗೆ ಮಾತ್ರ ಮೆಚ್ಚುವಂತನಾಗಿರ್ತಾನೆ. ನಮಗೆ ಸ್ತೋತ್ರ ಉಂಟಾಗುತ್ತಾನೆ. ರಕ್ಷಕನೇ ರಕ್ಷಕನೇ ಅದ್ಭುತ ರಕ್ಷಕನೇ, ರಕ್ಷಕನೇ ರಕ್ಷಕನೇ ಅದ್ಭುತ ರಕ್ಷಕನೇ.
ಓ
Bye.
ಕರ್ತನೇ ನನ್ನನ್ನು ಗುರುತಿಸಿ ನನ್ನ ಹೆಸರನ್ನು ಜೀವೋಪಾಯ ಪಟ್ಟಿಯಲ್ಲಿ ದೇವರೇ ನೀನು ಬರೆಯಲ್ಪಟ್ಟಿದ್ದಕ್ಕಾಗಿ ನನ್ನ ಹೆಸರನ್ನು ದೇವರೇ ಪರಲೋಕದ ಜೀವೋಪಾಯ ಪಟ್ಟಿಯಲ್ಲಿ ಬರೆಯಲ್ಪಡುತ್ತ ನಿತ್ಯ ಜೀವನ ಹೊಂದಿಕೊಳ್ಳುವ ಕೃಪೆಯಲ್ಲಿ ಈ ಲೋಕದ ಯಾತ್ರೆಯಲ್ಲಿ ಸ್ವಾಮಿ ನಿನ್ನ ಮೈಮೆ ಸಾರುವಂತೆ ನನಗೆ ಸ್ತೋತ್ರವಾಗಿ ಗಣನೆಗೆ ಬಾರದಂತ ನನ್ನ ನಾಸಿಕೊಂಡಿದ್ದಕ್ಕಾಗಿ ನಿನ್ನ ಜ್ಞಾನ ಬಲದಿಂದ ನಾನು ಜೀವಿಸ್ತೇನೆ ನಿನ್ನ ದೇವರೇ ನಿನ್ನ ಬಲದಿಂದ ನಾನು ಓಡುವುದಕ್ಕೆ ಸ್ತೋತ್ರ Thank you, Lord Jesus. Kartave ninage stotra. Deva nanna apradhagalannu mannisu. Nanna paapavannu kshamisu swami. Ninna magalagi maganagi jeevisuvudakkagi. Anugraha maadu rajane. Anugraha maadu rajane swami. Hallelujah. Thank you, Father, Lord Jesus. Hallelujah. ಪರಲೋಕದ ವೈದ್ಯನಾಗಿ ಸ್ವಾಮಿ ಕರ್ತನೇ ನನಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದಕ್ಕಾಗಿ ನನ್ನ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ಅಪ್ಪ ನಾನು ದಾರಿ ತಪ್ಪಿ ಹೋಗಿದ್ದನ್ನು ನನ್ನ ದೇವರೇ ಸ್ವಾಮಿ ಅಪ್ಪ ಕರ್ತನೇ ಕರ್ತ ದಾರಿ ತಪ್ಪಿ ಹೋಗದ ಹಾಗೆ ನೀನು ಕಾಯ್ದು ಕಾಪಾಡಿದ್ದಕ್ಕಾಗಿ ಕರ್ತನೇ ನನ್ನ ಅನ್ನ ಪಾನಗಳನ್ನ ಅನ್ನ ವಸ್ತ್ರಗಳನ್ನು ಆಶೀರ್ವದಿಸಿದ್ದಕ್ಕಾಗಿ ಉದ್ಯೋಗ ವ್ಯಾಪಾರಗಳನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿದ್ದಕ್ಕಾಗಿ ನಿನ್ನ ಹೆಸರಿನಿಂದಲೇ ಸ್ವಾಮಿ ಶೂನ್ಯವಾಗಿದ್ದಂತ ನನ್ನ ಜೀವನ ತುಂಬಲವಾಗಿ ನಾನು ಮುಂದುವರಿಯುತ್ತಿರುವುದಕ್ಕಾಗಿ ದೇವಾ ನಾನು ಉಪದೇಶ ಕಾಂಡ 8:18 ನೋಡುತ್ತೇವೆ ಅಪ್ಪ ಅಪ್ಪ ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದ ಇಸ್ರಾಯೇಲರಿಗೆ ದೇವ್ರೆ ಇಷ್ಟೊಂದು ಸಾಮರ್ಥ್ಯ ದೇವ್ರೆ ಸೌಭಾಗ್ಯ ದೇವ್ರೆ ಕೊಟ್ಟವನಾದ ಇಸ್ರಾಯೇಲ ರಾಜನು ನೀನು ಸ್ವಾಮಿ ಹಾಗೆ ನಮ್ಮ ಬಾಳಿಗೂ ದೇವ್ರೆ ನೀನು ಅದೇ ಸೌಭಾಗ್ಯವನ್ನು ಇಸ್ಕೊಟ್ಟಿದ್ದಕ್ಕಾಗಿ ಎಲ್ಲ ಮಹಿಮೆ ನಿನಗುಂಟಾಗಲಿ ದೇವಾ ಕರ್ತ ನೀನು ಮಾಡಿರುವ ಉಪಕಾರಗಳನ್ನು ನೆನೆಸಿ ಸ್ವಾಮಿ ದೇವರೇ ನೀನು ಮಾಡಿರುವಂತ ಎಲ್ಲ ಸಹಾಯಗಳನ್ನು ದೇವರೇ ನೆನೆಸಿ ಕರ್ತನೇ ಸ್ವಾಮಿ ನಿನ್ನ ದಿವ್ಯ ಸಾನ್ನಿಧ್ಯದಲ್ಲಿ ಸನ್ನಿಧಾನದಲ್ಲಿ ಸಭೆಯಾಗಿ ಕೂಡಿ ಬಂದು ಸಭೆಯೊಳಗಡೆ ನಿಂತುಕೊಂಡು ದೇವರೇ ಕರ್ತನೇ ನಿನ್ನ ಮಹಿಮೆಯನ್ನು ಸಲ್ಲಿಸೋದಕ್ಕಾಗಿ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ನಿನ್ನಲ್ಲಿ ನಾನು ತಗ್ಗಿಸ್ಕೊಳ್ತೇನಪ್ಪ ನಿನ್ನಲ್ಲಿ ನಾನು ತಗ್ಗಿಸ್ಕೊಳ್ತೇನಪ್ಪ ದೇವರೇ ನೀನು ವೃದ್ಧಿ ಆಗಬೇಕು ಸ್ವಾಮಿ ನಿನ್ನ ನಾಮ ಮಹಿಮೆ ಉಂಟಾಗಬೇಕು ನೀನು ನನ್ನ ಯಜಮಾನ ಸ್ವಾಮಿ ನೀವು ನಮ್ಮ ಯಜಮಾನ ಸ್ವಾಮಿ ನೀವು ನಮ್ಮ ಶಿರಸ್ಸು ಸ್ವಾಮಿ ನಮ್ಮ ತಲೆಗಳು ದೇವರೇ ಎಂದಲ್ಪಡುವುದಕ್ಕಾಗಿ ಸ್ತೋತ್ರ ನಿನ್ನ ನಾಮ ಕರ್ತನೆ ಮಹಿಮೆ ಉಂಟಾಗುವುದಕ್ಕಾಗಿ ಸ್ತೋತ್ರ ಎಲ್ಲ ಮಹಿಮೆ ನಿನಗೆ ಉಂಟಾಗಲಿ
ಎಲ್ಲಾ ಮಹಿಮೆ ನಿನಗೆ ಉಂಟಾಗಲಿ. ಓ ರಾಧ ಕಷಕಲ ರಿಖಟ ರಮನ ರಿಖರಿ ಬದ ಹೃದ ಬಲೋಮ ಶಬ ದುರಿ ಗಲ ರಂಧರಿ ಬದ ಹೃದ ಮಕರ ಮಸಲ ರಮ ಕಟಕಲಿ ಮನ ರಿಸಂಧರಿ ಬದ ಎಸ್ 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 ರೈಟ್ ನೌ ಪ್ರಿಯ ಸಹೋದರ ಸಹೋದರಿ ದೇವನಾಮ ಸ್ತೋತ್ರ ಜಸ್ತಿಸನ್ ಪ್ರೈಸ್ ಕಾರ್ ಒಬ್ಬರು ಪರಿಸರ ಸಹೋದರಿಯೊಳಗಡೆ ಪ್ರಾರ್ಥಿಸಲಿಕ್ಕೆ ಹೊರಟಾಗ ದೇರ್ ಇಸ್ ಎ ಸ್ಪಿರಿಟ್ ಆಫ್ ಗಾಡ್ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನು ಆ ಸಹೋದರಿಯೊಳಗಡೆ ಏನೋ ಒಂದು ರೀತಿಯಲ್ಲಿ ಉಲ್ಲಾಸದೊಂದಿಗೆ ಕ್ರೈಸ್ತ ಲಾರ್ಡ್ ಕರ್ತನ ಸ್ವಾಮಿ ಮಾಡೋಣ ಸಂತೈಸ್ತಾ ಇದ್ದಾನೆ ಎಂಬುದಾಗಿ ದೇರ್ ಇಸ್ ಎ ಆಪ್ಷನ್ ಮಗಳೇ ಹೆಚ್ಚಾಗಿ ರೀಡ್ ದ ಬೈಬಲ್ ಬೈಬಲ್ ವಾಕ್ಯಗಳನ್ನು ಒಬ್ಬ ಸಹೋದರಿ ಬೇಡಿಕೊಳ್ತಾರೆ ಸ್ವಾಮಿ ನನ್ನನ್ನು ಬಲಪಡಿಸು ನನ್ನನ್ನು ನಡೆಸು ಹತ್ತಲಾರದ ಆಶ್ರಯಕ್ಕೆ ಎಂಬುದಾಗಿ ದೇವ್ರು ನಿಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾನೆ ಆದರೆ ದೇವರ ಮಾತುಗಳನ್ನು ನೀನು ಕೇಳಬೇಕೆಂಬುದಾಗಿ ದೇವರ ಪ್ರಾರ್ಥನೆ ಹೇಳ್ತಾ ಇದೆ ನಿಮ್ಮ ಪ್ರಾರ್ಥನೆ ನಿಮ್ಮ ಮಾತು ಯಾವಾಗಲೂ ನನಗೆ ನನ್ನ ಮಾತುಗಳನ್ನು ಎಂದಾದರೂ ನೀನು ಲಾಲಿಸಿದೀಯಾ ನನ್ನ ಮಾತುಗಳು ನನ್ನ ಸ್ವರವನ್ನು ಎಂದಾದರೂ ಕೇಳಿದೆಯಾ ಪ್ರೈಸ್ ಯು ಲಾರ್ಡ್ ರೇಖಾಲ ಆಕಾಶ ಜಂಗ ರಮಕ ಲೋದ ಗಡಮ ಶಂಘೈ ಬಲ ರೂಪಕ ಸಂಘೈ ದೇವರ ವಾಕ್ಯಗಳನ್ನು ಕೇಳಿ ಕನ್ನಡಿಯಲ್ಲಿ ನೋಡಿ ಮುಖವನ್ನು ನೋಡಿಕೊಂಡು ಹಾಗೆ ಬಿಟ್ಟು ಬಿಡದೆ ಕರ್ತನ ಪ್ರಕಟಣೆಗಳನ್ನು ತಿಳಿಸ್ತಾ ಇದ್ದೇನೆ ನೀನು ಕರ್ತನಲ್ಲಿ ಆಸಕ್ತನಾಗಿರುವುದಾದ ಕರ್ತನಲ್ಲಿ ದಾಹವುಳರಾಗಿರುವುದು ಬಿಡಿಸ್ತಾ ಕರ್ತನ ಎಲ್ಲ ವಾಕ್ಯಗಳನ್ನ ನೀನು ತೆಗೆದುಕೊಳ್ಳುತ್ತಾ ವಾಕ್ಯಗಳನ್ನ ಮಾತುಗಳನ್ನು ತೆಗೆದುಕೊಳ್ಳುವಂತೆ ಪ್ರತಿಯೊಂದು ವಾಕ್ಯಗಳನ್ನು ಸ್ವೀಕರಿಸು ನೀನು ಉನ್ನತ ಮಟ್ಟಕ್ಕೆ ಹೋಗಬೇಕ ಉನ್ನತವಾಗಿ ಜೀವಿಸಬೇಕ ಸಂತೋಷಕರವಾಗಿರಬೇಕ ಕರ್ತನ ವಾಕ್ಯಗಳನ್ನು ಮಾತುಗಳನ್ನು ಗ್ರಹಿಸು ಎಂಬುದಾಗಿ ಮಹಾಪರಿಶುದ್ಧನಾಗಿರುವ ಪರಲೋಕದ ಜೀವಳ ತಂದೆಯೇ ನಿಮಗೆ ಸ್ತೋತ್ರಪ್ಪ ವಿಶೇಷವಾಗಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ದೇಶವನ್ನು ಆಶೀರ್ವಾದ ಮಾಡು ಮುಂಬರುವ ಚುನಾವಣೆಗಳಿಗಾಗಿ ಸ್ತೋತ್ರ ಕರ್ತನೆ ಈಗ ನಡೆಯುತ್ತಿರುವಂತಹ ದೇವರೇ ಸ್ವಾಮಿ ದೇಶದಲ್ಲಿ ರಾಜ್ಯಗಳಲ್ಲಿ ಕರ್ತನೆ ಧರ್ಮ ದಂಗಲೆಂಬುದಾಗಿ ಧರ್ಮಕ್ಕೆ ಧರ್ಮಗಳಿಗೆ ತಿಳಿದಿರುವ ಎಲ್ಲ ಸಮಾಧಾನ ಉಂಟಾಗಲಿಯಪ್ಪ ರೈತರು ಬೆಳೆಯನ್ನು ಬೆಳೆಯಲಾಗದೆಯೇ ಸ್ವಾಮಿ ಮಳೆಯು ಸಕಾಲದಲ್ಲಿ ಆಗದೆ ದೇವರೇ ಒಂದು ಆಡುತ್ತಿರುವಾಗ ದೇವರೇ ನೀನು ಉಂಟು ಮಾಡಿರುವ ಮಳೆ ಸಕಾಲದಲ್ಲಿ ಪ್ರತಿಯೊಂದು ರೈತರಿಗೆ ದೇವ್ರೆ ಸಹಾಯ ಮಾಡು ರೈತರ ಬೆಳೆಗಳಿಗೆ ಸಹಾಯ ಮಾಡು ಅಲ್ಲಲ್ಲಿ ಪ್ರವಾಹಗಳು ಬಂದು ದೇವರೇ ಗ್ರಾಮ ಗ್ರಾಮಗಳು ಕೊಚ್ಚಿ ಹೋಗುತ್ತಿರುವುದರಿಂದ ದೇವರೇ ಸ್ವಾಮಿ ಕರ್ತನೆ ಎಲ್ಲವೂ ಸಮಾಧಾನ ಅನೇಕರು ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ ಕರ್ತನೆ ಉದ್ಯೋಗಗಳನ್ನು ಕೊಡು ಅನೇಕ ಯುವನಸ್ಥರುಗಳು ದಾರಿ ತಪ್ಪಿದ್ದಾರೆ ಸಂಧಿಸಪ್ಪ ಅನೇಕರು ದೇವರೇ ಎಷ್ಟೋ ದೇವರೇ ಒಂದು ಕರ್ತನೆ ಪರಿಸ್ಥಿತಿಗಳ ಜಾರಿ ಹೋಗಿದಾರಪ್ಪ ಅವರನ್ನೆಲ್ಲ ಕರ್ತನೆ ಪ್ರೀತಿ ಮಾಡು ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಬಲಪಡಿಸು ದೇವರೇ ಕಡೆ ದಿವಸಗಳಲ್ಲಿ ಕರ್ತನೆ ಸ್ವಾಮಿ ಶೋಧನೆಗಳೇ ಒಳಗಾಗ್ತಾ ಇದ್ದಾರಪ್ಪ ಕೃಪೆ ಮಾಡು ನೀನು ಪ್ರೀತಿ ಮರೆತು ಹೋಗದೆ ದೇವರೇ ನೀನು ಒಳ್ಳೆಯ ಕುರುಬನಾಗಿ ಅವರನ್ನ ಕಾಯ್ದು ಕಾಪಾಡಿ ತಿರುಗಿ ದೇವರೇ ನಿನ್ನ ಮನೆಗೆ ದೇವರೇ ಸೇರಿಸಿಕೊಳ್ಳಬೇಕೆಂಬುದಾಗಿ ಕರ್ನಾಟಕ ರಾಜ್ಯವನ್ನು ಆಶೀರ್ವಾದಿಸಿ 31 ಜಿಲ್ಲೆಗಳಿಗಾಗಿ ಸ್ತೋತ್ರ 31 ಜಿಲ್ಲೆಗಳಲ್ಲಿರುವಂತೆ ಎಲ್ಲ ಜಾತಿ ಜನರಿಗಾಗಿ ಸ್ತೋತ್ರ ಎಲ್ಲ ಸಭೆಗಳಿಗಾಗಿ ಸ್ತೋತ್ರ ಎಲ್ಲ ಸೇವಕರುಗಳಿಗಾಗಿ ಸ್ತೋತ್ರ ಯಥಾರ್ಥವಾದ ಸೇವಕರುಗಳಿಗಾಗಿ ಸ್ತೋತ್ರ ಮಾಡ್ತೇನೆ ಕೃಪೆ ಮಾಡು ಎಲ್ಲ ಬೆಳೆಯುವ ಅಪಾರ ಬೆಳೆಯುವ ಯಜಮಾನ ನೀನಾಗಿರುವಾಗ ಕರ್ತನೆ ಸ್ವಾಮಿ ಹೌದಪ್ಪ ಕರ್ತನೆ ಯಥಾರ್ಥವಾದ ಸೇವಕರುಗಳನ್ನ ಸೇವೆಗಾಗಿ ಕಳಿಸಿಕೊಡು ಎಂಬುದಾಗಿ
ಆಗಿ ಎಬ್ಬಿಸುವುದಾಗಿ ಪ್ರಾರ್ಥಿಸುತ್ತೇವೆಪ್ಪ. ಮಾಡು ಹೊರ ದೇಶಗಳಿಗಾಗಿ ಪ್ರಾರ್ಥಿಸುತ್ತೇವೆಪ್ಪ. ದೇಶಗಳು ಕರ್ತನೆ ಸ್ವಾಮಿ ಅಪ್ಪ, ಕರ್ತನೆ ಸ್ವಾಮಿ ಘೋರ ಸ್ಥಿತಿಯಲ್ಲಿ ಹೋಗ್ತಾ ಇದೆಯಪ್ಪ. ಕೃಪೆ ಮಾಡು. ವೈದ್ಯರುಗಳಿಗಾಗಿ ಸ್ತೋತ್ರಪ್ಪ. ಕರ್ತನೆ ಕೃಪೆ ಮಾಡು. ಆಸ್ಪತ್ರೆಯಲ್ಲಿ ಗುಣವಾಗದಿರುವಂತಹ ರೋಗಿಗಳಿಗಾಗಿ ಸ್ತೋತ್ರ. ಸೇನೆಯಲ್ಲಿ ಜೈಲುಗಳಲ್ಲಿರುವವರಿಗಾಗಿ ಸ್ತೋತ್ರ. ರಾಜಕೀಯ ವ್ಯಕ್ತಿಗಳಿಗಾಗಿ ಸ್ತೋತ್ರ. ಈ ಬಾಣವರ ಪಟ್ಟಣಕ್ಕಾಗಿ ಸ್ತೋತ್ರ. ಬಾಣವರ ಪಟ್ಟಣದ ಸುತ್ತಮುತ್ತಲ ಎಲ್ಲ ಹಳ್ಳಿಗಳಿಗಾಗಿ ಸ್ತೋತ್ರ. ಎಲ್ಲ ದೇವರೇ ನಿನ್ನ ಕೃಪೆ ದೇವರೇ, ಎಲ್ಲ ನಿನ್ನ ಕೃಪೆ ಎಂದು ಬರಲಿ, ಸಮಾಧಾನ ಉಂಟಾಗಲಿ ದೇವ. ನಮ್ಮ ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ದೇವರೇ ನಮಗೆ ಸ್ತೋತ್ರ. ಎಲ್ಲರೂ ದೇವರ ಸಾನ್ನಿಧ್ಯದಲ್ಲಿ ಸಮಾಧಾನವಾಗಿ ಚಿಕ್ಕದಾಗಿ ಸ್ತೋತ್ರ ಮಾಡುತ್ತೇನಪ್ಪ. ಮಹಾಪರಿಶುದ್ಧನಾದ ದೇವರೇ, ಅಬ್ರಹಾಮನ ಇಸಾಕನ ಯಾಕೋಬನ ದೇವರೇ, ಶೂರನೇ ವೀರನ ಪವಿತ್ರಾತ್ಮನೆ ಅಪ್ಪ, ಈ ಸಂಪತ್ತಿನದಲ್ಲಿ ತಲೆಬಾಗಿರುವ ಒಂದೊಂದು ದೇವರ ಮಕ್ಕಳು ಈ ಸ್ಥಳಗಳನ್ನು ಒಪ್ಪಿಸಿಕೊಳ್ಳುತ್ತಾ ಕರ್ತನೆ. ಇದುವರೆಗೂ ಹಾಡಿನ ಭಾಗ, ವಾಕ್ಯದ ಮೂರು ಭಾಗ ದೇವರೇ ಅಪ್ಪ, ಕರ್ತನೆ ಪ್ರಕಟನ ಭಾಗವನ್ನು ಮುಟ್ಟು ರಾಜ್ಯವೇ ಅಪ್ಪ. ಮುಂದೆ ಕೊಡಲಿಕ್ಕಿರುವಂಥ ನಮ್ಮ ವಾಕ್ಯ ವಾಗ್ದಾನ ಆಶೀರ್ವದಿಸಪ್ಪ. ಇವತ್ತು ಕರ್ತನ ನೇಮಿತವಾಗ ಕರ್ತನೆ ಅದರಲ್ಲಿ ಸ್ಥಳಗಳನ್ನು ಒಪ್ಪಿಸಿಕೊಳ್ಳುತ್ತಾ ಕರ್ತನೆ ಅಪ್ಪ. ಅದನ್ನ ಪ್ರಸನ್ನತೆಯಲ್ಲಿ ಮಾರ್ಪಟ್ಟು ಸ್ವಾಮಿ ನಮಗೆ ಕೊಡುವಾಗ ದೇವರೇ ನೀವು ಪರಲೋಕ ದರ್ಶನಗಳು ನಮ್ಮ ನೆರವೇರಪ್ಪ. ನಿನ್ನ ವಾಕ್ಯ ವಾಗ್ದಾನ ನಮ್ಮಲ್ಲಿ ನೆರವೇರಿ ಕರ್ತನೆ ಅಪ್ಪ. ಕರ್ತನ ಮೇಜನ ಆಶೀರ್ವದಿಸಪ್ಪ ಕರ್ತನೆ. ನಾವು ಪಾಶ್ಚಗಾಗಿ ಪ್ರಾರ್ಥಿಸುತ್ತೇವೆ ಕರ್ತನ. ಸೇವಕರು ನಮಗಾಗಿ ಇದುವರೆಗೂ ಮಾಡಿದ ಪ್ರಾರ್ಥನೆ, ಮುಂದೆ ಮಾಡುವ ಎಲ್ಲ ಪ್ರಾರ್ಥನೆಗಳು ಕರ್ತನೆ ಅಪ್ಪ ಅವರನ್ನು ಕೂಡ ಆಶೀರ್ವದಿಸಬಾರ. ಹೋಗುವಾಗ ಬರುವಾಗ ಕಾಲು ಕಲ್ಲಿಗೆ ತಗ್ಗಂತೆ ಕೊಟ್ಟು ಮಗನನ್ನು ಇನ್ನೂ ಮಗನಿಗೆ ದೇವರು ಇನ್ನೂ ಹೆಚ್ಚಾದ ವಾಕ್ಯ ಕೊಡ್ಕೊಟ್ಟು ಅಪ್ಪ. ಆ ವಾಕ್ಯಗಳಿಂದ ನಮಗೆ ಹೇಳುವಾಗ ದೇವರೇ ನನ್ನ ಪ್ರಸನ್ನತೆ ಅವ್ರ ಬಾಯಿಗೆ ಮಾರ್ಪಡಲಿ ಕರ್ತವೆ ಅಪ್ಪ. ಆಗಿಸ್ತಾರಪ್ಪ ಇಲ್ಲಿ ಯಾರ್ಯಾರು ತಲೆಬಾಗಿ ನಿನ್ನ ಮಕ್ಕಳು ಅಪ್ಪ ನಿನ್ನ ಪ್ರಸನ್ನತೆ ಬಂದಿದ್ದಾರಪ್ಪ, ಇನ್ನು ಬರ್ಲಿಕ್ಕಿದ್ದಾರಪ್ಪ ಅಂತಾನೆಲ್ಲ ನೀವು ಮುಟ್ಟಿಸ್ರು ಸ್ವಾಮಿ ಅಪ್ಪ. ಈ ಸಭೆಗಾಗಿ ಒಂದು ಜಾಗ ನಾವು ಕೇಳಿದ್ದು ರಾಜ್ಯವೇ ಕೊಟ್ಟಿದ್ದೀರಾ, ಅದನ್ನು ಈಗ ಸ್ವಾಮಿ ಸ್ವಂತಕ್ಕೆ ಅಪ್ಪ ಬರ್ಬೇಕೆಂಬುದಾಗಿ ನಿನ್ನಲ್ಲಿ ಬೇಡುತ್ತೆ. ಈ ವರ್ಷದೊಳಗಡೆ ಕರ್ತನೆ ಅದು ದೇವರಿಗೆ ಹೆಸರಿಗಾಗುವಂತೆ ಅಪ್ಪ, ಮುಂದಿನ ವರ್ಷದಲ್ಲಿ ಒಳಗಡೆ ಸ್ವಾಮಿ ನಾವು ದೇವರೇ ಆಲಯನ್ನು ಕಟ್ಟುವಂತೆ ದೇವರೇ ಕಾರ್ಯ ಮಾಡಿಯಪ್ಪ. ಅದಕ್ಕಾಗಿ ನಿಮಗೆ ಮಹಿಮೆ ಸಲ್ಲಿಸುತ್ತ ಪುಟ್ಟ ಮಕ್ಕಳನ್ನು ನನ್ನ ಮುಂದೆ ಬಿಡಿದೆ. ಇವಾಗ ಈ ಮಂದಿರುವ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರಪ್ಪ. ಆಶೀರ್ವದಿಸಿ ರಾಜ್ಯವಾಗಿ ಮಾಡಿದೆ ಯಜ್ಞಾದ ಕುರಿಮರಿಯೇ, ನಮಗಾಗಿ ಬಲಿಯಾದ ಯೇಸಪ್ಪ. ನಿನ್ನ ಕರದಲ್ಲಿ ಮಾಡುವ ಎಲ್ಲ ಪ್ರಾರ್ಥನೆ ಸಾಧ್ಯ ಸ್ವಾಮಿ, ಸಾಧ್ಯ ರಾಜ್ಯವೇ. ನಿಮಗಾಗದ ಕಾರ್ಯ ಒಂದು ಇಲ್ಲಪ್ಪ. ಹತ್ತಲಾರು ರಾಷ್ಟ್ರ ಕಥಿಸಿದ ಹಾಗೆ ನಿನ್ನ ಮಕ್ಕಳನ್ನು ವಾಕ್ಯದಲ್ಲೂ ಪ್ರಾರ್ಥನೆಯಲ್ಲಿ ಲದ್ದಿಸ್ಬೇಕಪ್ಪ. ಅಪ್ಪಾದೇವರು ಈ ಜಾಗವನ್ನು ಇಂದು ವಿಸ್ತಾರಗೊಳಿಸಪ್ಪ, ವಾಕ್ಯವನ್ನು ಗ್ರಹಿಸುವಂತೆ ಕೃಪೆ ಮಾಡಪ್ಪ. ಹಾಗೆ ಮಾಡಿದಾಗ ಸ್ತೋತ್ರ. ತನ್ನ ಗಣಮಾನ ಮಹಿಮೆ ಒಬ್ಬನಿಗೆ ಸಲ್ಲಲಿ. ಯೇಸುವಿನ ಹೆಸರು ನಾನು ಪ್ರಾರ್ಥಿಸ್ತೇನೆ. ಆಶೀರ್ವಾದಕ ತಂದೆಯೇ. ಪಾಪದ ಕೆಸರನ್ನು ಬಿಡಲಾಗುತ್ತದೆ. ನಮ್ಮನ್ನು ಮೇಲೆ ಕೆಟ್ಟು ನಮ್ಮ ಗಂಟೆ ನಡೆಸಲಿ ಕಟ್ಟು ಕಾಯಿಸಿಕೊಳ್ಳುತ್ತೆ. ನಿನ್ನ ಆರಾಧಿಸಿದ್ದೇವನ್ನು ಕೊಟ್ಟು ಕಾಯಿಸಿಕೊಳ್ತೇನೆ. ನಿನ್ನ ಪರಿಶುದ್ಧವಾದ ಸ್ಥಳದಲ್ಲಿ ಸಂಧ್ಯಾಪ ನಾವೆಲ್ಲ ತಂದು ಸೇರಿಕೊಂಡು ಆರಾಧಿಸಿ ಕಾಯಿಸಿಕೊಳ್ತಪ್ಪ. ಜನರಲ್ಲಿ ಸಂಧ್ಯಾಪ ನಿನ್ನ ವಾಕ್ಯದ ಗುರಾಳಿ ಕೂಡ ಯಾರು ಸಂದ್ಯಪ್ಪ ಬರೆದೇ ಹೋದರೆ ಸಂಧ್ಯಪ್ಪ ಎಲ್ಲ ತುಂಬಿಸಿಕೊಂಡು ಸಂಧ್ಯಪ್ಪ ನಿನ್ನ ಪ್ರೀತಿ ವಿಶ್ವಾಸವನ್ನು ನಿನ್ನ ಆಶೀರ್ವಾದ ಎಲ್ಲ ಮಕ್ಕಳ ಮೇಲೆ ಸಂಧ್ಯಪ್ಪ ಸ್ಥಾಪನೆ ಬರುತ್ತಿರಬೇಕಪ್ಪ. ಬರಲಾಗುವ ತಂದೆಯಲ್ಲಿ ನಂತರ ಕಾವಲು ನಿಂತು ಮಾಡುವುದು ಹೇಳಿಕೊಟ್ಟಪ್ಪ. ನಿನ್ನ ಜಾಗದಿಂದ ನಾವು ಯಸಪ್ಪ ತಂದೆ ಮತ್ತೆ ಹೊಸ ಹೊಸ ಆತ್ಮಗಳು ಬರುವಂತ ಅವಕಾಶ ಇದೆ. ತಂದೆಯಪ್ಪ ಬಂದು ನಿನ್ನಲ್ಲಿ ಆರಾಧಿಸಿಟ್ಟುಕೊಟ್ಟಪ್ಪ ತಂದೆಯಪ್ಪ. ಈ ಆಲಯವನ್ನು ತಂದೆಯಪ್ಪ ನಿನ್ನ ಕರೆಗಳ ಸಮರ್ಪಿಸಿರುವ ತಂದೆ ಸ್ವಾಮಿ ತಂದೆಯಪ್ಪ. ಭಾಷೆಗಾಗಿ ಕೊಟ್ಟ ಸ್ವಾಮಿ ಕರ್ತನಪ್ಪ ಅಪ್ಪ ತಂದೆ ಆರೋಗ್ಯ ಪಾಲಿಸುತ್ತ ಸ್ವಾಮಿ ಕರ್ತನೆ. ಅವರು ಹೋಗುವಾಗ ಬರುವಾಗ ತಂದೆ ಕೆಟ್ಟುವಂತಹ ಅಂದ್ಯಪ್ಪ ನಡೆಸುತ್ತಿಲ್ಲ ದೇವರೇ ಸ್ವಲ್ಪ ಸ್ವಾಮಿ ಕರ್ತನೆ.
ಅವರ ಕುಟುಂಬದ ಆಸ್ತಿ ಒತ್ತುವ ಸ್ವಾಮಿ ಕರ್ತನೆ ಅಪ್ಪ ಸಂತ ಸರ್ವಸ್ತೋತ್ರ ಸ್ತೋತ್ರ ಸ್ವಾಮಿ ಕರ್ತನೆ ಆ ಸ್ಥಳವನ್ನು ಮನೆ ಕೊಡುವಂತೆ ಕೇಳಿಕೊಂಡು ಸ್ವತಃಪ್ಪ ಎಲ್ಲ ಹಣ ಕಾಶಿನ ಒತ್ತುವನ್ನು ಕೊಡುವಂತೆ ಕೇಳಿಕೊಂಡು ಸ್ವತಃ ಸ್ವಾಮಿ ಅಪ್ಪ ತಂದೆ ಸ್ವತಃಪ್ಪ ಈ ಕರ್ತವ್ಯ ಸ್ವತಃಪ್ಪ ಪಾಲಕರನ್ನು ಕೇಳಿಕೊಂಡು ಸ್ವತಃ ಸ್ವಾಮಿ ಕರ್ತನೆ ಅಪ್ಪ ನಿನ್ನ ರಕ್ಷಣೆಯಲ್ಲಿ ಬರಬೇಕು ಸ್ವತಃ ಸ್ವಾಮಿ ಕರ್ತನ ಕೀರ್ತನೆ 34 ಕೀರ್ತನೆ 34 ಒಂದರಿಂದ ನಾನು ಕರ್ತನಿಗೆ ಸ್ತೋತ್ರ. ಅದು ನೀವೆಲ್ಲರೂ ಕೂಡಿ ಬಂದಿರುವುದಕ್ಕಾಗಿ ಕರ್ತನ ಮಾಡಿರುವ ಉಪಕಾರವನ್ನು ನೆನೆಸಿ ಆತನ ಸಾನ್ನಿಧ್ಯಕ್ಕೆ ಸಭೆಯಾಗಿ ಕೂಡಿ ಬಂದು ಆತನನ್ನು ಘನಪಡಿಸಿ ಮಯಂಪಡಿಸುವುದಾಗಿ ಸಮಯಗಳನ್ನು ಇದು ಮಾಡಿರುವುದಕ್ಕಾಗಿ ಕರ್ತನಿಗೆ ಸ್ತೋತ್ರ ಹೇಳುತ್ತಾನೆ. ಎಲ್ಲರಿಗೂ ಕೂಡ ಸದಪರವಾಗಿ ಅನುಸರಿಸ್ತಾನೆ. ನಾವು ಬೇಗ ಮುಗಿಸ್ಕೊಳ್ಳೋಣ. ಕರ್ತನ ಮೈಲಿ ಕೂಡ ಇವತ್ತು ದಿನ ಇರೋದ್ರಿಂದ ನೇರವಾಗಿ ಜೀವವುಳ್ಳ ವಾಕ್ಯಗಳು ಬೇಕು. ಬಹಳ ಸ್ಪಷ್ಟವಾಗಿ ಪ್ರಕಟಣೆ ಭಾಗದಲ್ಲಿ ಇವತ್ತು ದೇವರು ತಿಳಿಸಿರುವಂತಹ ಪ್ರಕಟಣೆ ರೆಗ್ಯುಲೇಷನ್ಸ್ ಅಲ್ಲಿ ಏನಪ್ಪ ಅಂತಂದ್ರೆ, ನೀನು ಕರ್ತನಲ್ಲಿ ಬೆಳೆಯಬೇಕಾದ್ರೆ ನೀನು ವಾಕ್ಯದಲ್ಲಿ ಬೆಳೆದಾಗ ಕರ್ತ ನಿಮ್ಮ ಎಲ್ಲ ವಿಷಯಗಳಲ್ಲಿಯೂ ಬೆಳೆದ ಹಾಗೆ. ಅಲ್ಲಿ
ನೀನು ಎಲ್ಲಾ ರೀತಿಯಲ್ಲಿಯೂ ಬೆಳೆಯಬೇಕಾದರೆ ಮೊದಲು ಯಾವುದರಲ್ಲಿ ಬೆಳೆಯಬೇಕು? ಯಾವುದರಲ್ಲಿ ಬೆಳೆಯಬೇಕು? ವಾಕ್ಯದಲ್ಲಿ ಬೆಳೆಯಬೇಕು. ಆಮೇಲೆ ಪರಿಷ್ಕಾರ. ದಿಸ್ ಇಸ್ ವಾಟ್ ಬೈಬಲ್ ಟೀಚ್. ಆಮೇಲೆ ಮಕ್ಕಳನ್ನ 10 ವರ್ಷ 12 ವರ್ಷ 3 ವರ್ಷ 14 ವರ್ಷ ಮಾಡ್ತೀರಿ, ಸಮಾಧಾನ ಮಾಡಿ, ಮಕ್ಕಳನ್ನ ಸಮಾಧಾನ ಮಾಡಿ ಬೆಳೆಸ್ತೀರಿ, ಇದು ಸಾರಿ ಓದಿಸ್ತೀರಿ. ಆಮೇಲೆ ನಾಲ್ಕು ಎಷ್ಟು ವರ್ಷ? ಎಷ್ಟು ವರ್ಷ? 4 ವರ್ಷ. ಬಾಯಿನಲ್ಲಿ ಮಾತ್ರ ಹೇಳೋಕ್ಕೆ ಸಾಧ್ಯ. ಮಕ್ಕಳು ಹೋಗಿ ಕೂತ್ಕೊಂಡು ಪ್ರತಿ ದಿವಸ ಡೈಲಿ ದೇ ಹ್ಯಾವ್ ನೀಡ್ ಟು ಸ್ಟಡಿ 6 ಅವರ್ಸ್. ಐ ತಿಂಕ್ 6 ಅವರ್ 8 ಅವರ್ಸ್. ವಾಕ್ಯದ ಕಡೆ ಗಮನ ಮಾಡಿ. 8 ಅವರ್ಸ್ 6 ಅವರ್ಸ್. ಬೆಳಗ್ಗೆ 9 ಗಂಟೆಗೆ ಹೋದ್ರೆ ಸಾಯಂಕಾಲ 4 ಗಂಟೆಗಳಿಗೂ ಕೂಡ 7 ಅವರ್ಸ್ 7 ಅವರ್ಸ್ ನೀಡ್ ಟು ಸಿಟ್ ಆ್ಯಂಡ್ ಸ್ಟಡಿ. ಹೌದಲ್ಲ? ಇದ್ದೀರಾ? ಇದ್ದೀರಲ್ಲ? ಯಾಕಂದರೆ ಎವ್ರಿ ಡೇ 225 ದಿವಸ ಹೋಗ್ಬೇಕು ಅವರು ವರ್ಷದಲ್ಲಿ. ಸೊ ಹಾಗೆ ಅವರು 14 ವರ್ಷ ಸತತವಾಗಿ ಏನು ಮಾಡಬೇಕು? ಕಲಿತಾ 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 ದೇವ್ ಗೆದ್ದೆ ಚೆನ್ನಾಗಿರ್ತದೆ, ಒಂದು ಒಳ್ಳೆಯ ಜಾಬು. ಸೊ ಒಂದು ಒಳ್ಳೆಯ ಸಿಲ್ವರ್ಶಿಪ್. ಅಲ್ಲೆಲ್ಲೂಯ್ಯ. ದಿಸ್ ವಾಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ದೇವರ ವಾಕ್ಯವನ್ನು ಕಲಿಬೇಕು ಅಂತ. ಎಷ್ಟು ಕಲಿತೀಯೋ ದಟ್ ಮೋರ್ ಬ್ಲೆಸ್ಸಿಂಗ್ ವಿಲ್ ಕಮ್ ಇನ್ ಯುವರ್ ಲೈಫ್. ಮೋರ್ ಬ್ಲೆಸ್ಸಿಂಗ್ ಬಹಳವಾದ ಎಷ್ಟು ವಾಕ್ಯಗಳನ್ನು ಕಲಿತೀಯೋ ಅಷ್ಟು ಏನಾಗಿರ್ತದೆ, ತಡೆಗಳು ಮುರಿಯುತ್ತವೆ. ನೀಡ್ ಟು ಸ್ಟಡಿ ವಾಕ್ಯಗಳನ್ನು ಕಲಿಬೇಕು. ಹಾಗಾದ್ರೆ ವಾಕ್ಯದ ನೇರವಾಗಿ ಹೋಗ್ಬಿಡಲ್ಲ. ಸೊ ನಾವು ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ವಾಕ್ಯವನ್ನು ಕಲಿತಾಗ ಮಾತ್ರ ನಿಮ್ಮ ಲೈಫು ಸಿಗಲಿಕ್ಕೆ ಏನಾಗುತ್ತೆ, ಪರಿವಾರಗಳು ಜೀವನ. ಯಾಕೆಂದರೆ ವಾಕ್ಯ ಸ್ಟಡಿ ಮಾಡುವಾಗ ಕಲಿಯುವಾಗ ಏನಾಗಿರ್ತದೆ, ಕಲಿಯುವ ವಾಕ್ಯ ಏನಾಗ್ತದೆ. ಸೊ ನಿನ್ನನ್ನು ಕಲಿಸ್ತಾ ಇರುವಾಗ ನಿಮ್ಮಲ್ಲಿ ಬದಲಾವಣೆಗಳು ವಾಕ್ಯವೆಂಬಾತನು ಯಾರಾಗಿದ್ದಾನೆ? ವಾಕ್ಯವೆಂಬಾತನು ಯಾರಾಗಿದ್ದಾರೆ? ಕಳೆದ ವಾರನು ಆಚೆ ವಾರದಲ್ಲಿ ನಾವು ಸ್ಟಡಿ ಮಾಡಿಕೊಂಡು ವಾಕ್ಯವೆಂಬಾತನು ಯಾರಾಗಿದ್ದಾನೆ? ಬೈಬಲು ಕಳಿಸಲಾಡಲಿರೋ ವಾಕ್ಯಗಳು ದೇವರಾಗಿದ್ದಾನೆ. ಆ ವಾಕ್ಯಗಳನ್ನು ನಾವು ಕಲಿಯುವಾಗ ಏನಾಗಿರ್ತದೆ, ಕಳೆದು ಹೋಗಿ ಅಲ್ಲೂ ಈಗ ಪೂರ್ವಸ್ಥಿತಿ ಹೋಗಿ ನೂತನವಾಗಬೇಕಾದ್ರೆ ವಾಕ್ಯಗಳನ್ನು ಕಲಿಬೇಕಾಗುತ್ತೆ. ಸ್ತೋತ್ರ, ನಾವು ಹೊಸಬರುಗಳಾಗಲಿಕ್ಕೆ ಬಂದಿದ್ದೇವೆ. ಹೊಸಬರುಗಳಾಗಿ ನೂತನ ಸೃಷ್ಟಿ ಬಂದಿದ್ದೇವೆ. ಸ್ತೋತ್ರ. ಆಮೇಲೆ ಅಲ್ಲೂಯ ಅಂದರೆ ನಮಗೆ ಸ್ತೋತ್ರ ಉಂಟಾಗಲಿ. ನಾವು ವಾಕ್ಯದ ಕಡೆಗೆ ಹೋಗ್ಬಿಡೋಣ ನೇರವಾಗಿ. ಲೂಕನ ಬರೆದ ಸುವಾರ್ತೆ 7:36 36ನೇ ವಚನದಿಂದ ಓದಿಕೊಂಡಿರೋಣ. ಸ್ತೋತ್ರ. 36ರಿಂದ 47ರವರೆಗೆ ಸ್ವಲ್ಪ ಸ್ವಲ್ಪ ಹೋದ್ರೆ ಕಥೆ ಅನಿಸುತ್ತೆ. ಪ್ರತಿಯೊಬ್ಬರು ಬೈಬಲ್ಗಳನ್ನು ತೆಗೆದುಕೊಳ್ಳೋ ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿಯೊಬ್ಬರು ಬೈಬಲನ್ನು ತೆಗೆದುಕೊಂಡು ಬರೋ ಅಭ್ಯಾಸ ಮಾಡಿ. ಬೈಸಲರು ಯಾರ್ಯಾದರೂ ಇಲ್ಲವಾದರೆ ಬೈಬಲನ್ನು ಕೇಳಿ ಸ್ವಂತವಾಗಿ ಬೈಬಲ್ ನೋಡಿಕೊಳ್ಳಿ. ಕಥನ ಅನ್ನಿಸ್ತು ಸುವಾರ್ತೆ 7:36ರಿಂದ ಹೋದ್ರಿ. ಪರಿಸಾಯದಲ್ಲಿ ಒಬ್ಬನು ಆತನನ್ನು ತನ್ನ ಜೊತೆಯಲ್ಲಿ ಊಟ ಮಾಡಬೇಕೆಂದು ಬೇಡಿಕೊಂಡಾಗ ಆತನು ಆ ಪರಿಸಾಯನ ಮನೆಗೆ ಹೋಗಿ ಊಟಕ್ಕೆ ಒರಗಿಕೊಂಡನು. ಆಗ ಆ ಊರಿನಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಂಗಸು ಪರಿಸಾಯನ ಮನೆಯಲ್ಲಿ ಆತನು ಊಟಕ್ಕೆ ಒರಗಿದ್ದಾನೆಂದು ಗೊತ್ತು ಹಿಡಿದುಕೊಂಡು ಸುಗಂಧ ತೈಲದ ಬರಣಿಯನ್ನು ತೆಗೆದುಕೊಂಡು ಬಂದು ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದರು. ಆದರೆ ಆತನನ್ನು ಊಟಕ್ಕೆ ಕರೆದ ಪರಿಸಾಯನು ಇದನ್ನು ಕಂಡು ಇವಳು ದುರಾಚಾರಿ, ಇವನು ಪ್ರವಾದಿಯಾಗಿದ್ದಾರೆ, ತನ್ನನ್ನು ಮುಟ್ಟಿದ ಈ ಹೆಂಗಸನ್ನು ಇಂಥವಳೆಂದು ತಿಳಿದುಕೊಳ್ಳುತ್ತಿದ್ದನು ಅಂದುಕೊಂಡನು. ಅದಕ್ಕೆ ಯೇಸು, ಸೀಮೋನನೇ, ನಾನು ನಿನಗೆ ಹೇಳಬೇಕಾದ ಒಂದು ಮಾತದೆ,
ಅಂದಾಗ ಅವನು ಬೋಧಕನೇ ಹೇಳು ಅಂದನು. ಆಗ ಯೇಸು ಒಬ್ಬ ಸಾಹುಕಾರ ನಿನಗೆ ಇಬ್ಬರು ಸಾಲಗಾರರಿದ್ದರು ಒಬ್ಬನು 500 ಹಣ ಕೊಡಬೇಕಾಗಿತ್ತು ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು ತೀರಿಸುವುದಕ್ಕೆ ಅವರಿಗೆ ಗತಿಯಿಲ್ಲದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದ್ದಕ್ಕೆ ಸೀಮೋನನು ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. ಯೇಸು ಅವನಿಗೆ ನೀನು ಸರಿಯಾಗಿ ತೀರ್ಪು ಮಾಡಿದಿ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು ಸೀಮೋನನಿಗೆ ಹೇಳಿದ್ದೇನೆಂದರೆ ಈ ಹೆಂಗಸನ್ನು ನೋಡಿದ್ದೀಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ, ಇವನಾದರೂ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು. ನೀನು ನನಗೆ ಮುದ್ದಿಡಲಿಲ್ಲ, ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ, ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಈಗಿರಲು ನಾನು ಹೇಳುವ ಮಾತೇನೆಂದರೆ ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ ಇವಳು ತೋರಿಸಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿ ಸ್ವಲ್ಪವೇ ಅಂದನು. ಆಮೇಲೆ ಆತನು ಅವನಿಗೆ ಲೂಕನ ಬರುವ ಸುವಾರ್ತೆ 7ನೇ ಅಧ್ಯಾಯ 36ನೇ ವಚನದಿಂದ 47ನೇ ವಚನದವರೆಗೆ ನಾವು ನೋಡ್ತಾ ಇದ್ದೇವೆ. ಪ್ರೈಸ್ದ ಇದರಲ್ಲಿ ಕ್ಷಮಿಸಲ್ಪಡುವಿಕೆ ಎಂಬಂತಹ ಒಂದು ಸಂದೇಶ ಇದ್ದಾನೆ. ಏನಂತ ಇದೆ? ಕ್ಷಮಿಸಲ್ಪಡುವಿಕೆ ಎಂಬಂತಹ ಒಂದು ಸಂದೇಶ. ಫಾರ್ಗಿವ್ನೆಸ್ ಏನ್ ಹೇಳ್ತದೆ? ಫಾರ್ಗಿವ್ನೆಸ್ ಇಂಗ್ಲಿಷ್ನಲ್ಲಿ ಫಾರ್ಗಿವ್ನೆಸ್, ಕನ್ನಡದಲ್ಲಿ ಕ್ಷಮಿಸಲ್. ಇಲ್ಲಿ ನಾವು ನೋಡ್ತೇವೆ ಶಾರೀರಿಕವಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ 3.5 ವರ್ಷಗಳ ಕಾಲ ಕ್ರೈಸ್ತರೊಡ ತಂದೆಯಾದ ದೇವರನ್ನು ಪರಿಚಯ ಮಾಡುತ್ತಾ ಬಿಫೋರ್ ಎಂಟರಿಂಗ್ ಅಥವಾ ಕ್ರೂಸಿಫೈಡ್, ಬಿಫೋರ್ ಕ್ರೂಸಿಫೈಡ್ ಅಂದರೆ ಶಿಲುಬೆಗೆ ಹಾಕಲ್ಪಡೋದಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನ ಸೇವೆಗಳಲ್ಲಿ ಧ್ಯಾನಿಸುವಾಗ ಯೇಸು ಕ್ರಿಸ್ತನು ಕ್ರೈಸ್ತರೊಡ ಇವೆಲ್ಲ ಯಾರದೇ ಮನೆಗೆ ವಿಸಿಟ್ ಮಾಡಬೇಕಾದ್ರೆ ಅಲ್ಲೊಂದು ವಿಶೇಷವಾದ ಕ್ರಿಯೆಗಳು ನಡೀತಾ ಇತ್ತು. ಯಾರದೇ ಒಂದು ಕುಟುಂಬಕ್ಕೆ ಹೋಗುವಾಗ ಅಲ್ಲೇನು ನಡೀತಾ ಇತ್ತು? ವಿಶೇಷವಾದ ಕಾರ್ಯಗಳು, ಕ್ರಿಯೆಗಳು, ಸೂಚಕ ಕಾರ್ಯಗಳು ಇಷ್ಟ ನಡೆಯುತ್ತೆ. ನೋಡಿ, ಮಾರ್ಥಾ ಮರಿಯಳ ಮನೆಗೆ ಹೋದಾಗ, ಪೇತ್ರನ ಮನೆಗೆ ಹೋದಾಗ ತೇಜರನ್ನು ಸ್ವಸ್ಥಪಡಿಸಿರುವುದು, ಹೀಗೆ ಅನೇಕ ಕಣಾವೂರಿನಲ್ಲಿ ಹೋದಾಗ ಮನೆಯ ಸೂಚಕ ಕಾರ್ಯಗಳು ಯೇಸು ಕ್ರಿಸ್ತನಲ್ಲಿ ಹೋಗುವಾಗ ಅಲ್ಲೇನು ನಡೀತಾ ಇತ್ತು? ಅದ್ಭುತಗಳನ್ನು ಮಾಡ್ತಾ ಇದ್ರು, ಒಂದು ಸೈನ್ಸ್ ನಡೀತಾ ಇತ್ತು, ಕಾರ್ಯಗಳು ನಡೀತಾ ಇತ್ತು. ಇದನ್ನ ನಾವು ನೋಡ್ತೇವೆ ಕ್ರೈಸ್ತರು. ಹಾಗೆ ಒಬ್ಬ ಪರಿಸಾಯನು ಏನ್ ಮಾಡ್ತಾನೆ? ಈ ಯೇಸು ಕ್ರಿಸ್ತನ ಬೀಳುವಂತ ಕಾಲದಲ್ಲಿ ಶಾಸ್ತ್ರಿಗಳಾಗಲಿ ಪರಿಸಾಯರಾಗಲಿ ಯೇಸು ಕ್ರಿಸ್ತನನ್ನ ನಂಬ್ತಾ ಇರಲಿಲ್ಲ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನ ಬದಲಾಗಿ ಯೇಸು ಕ್ರಿಸ್ತನ ನಾವು ಏನ್ ಮಾಡ್ತಾ ಇದ್ರು? ಶೋಧಿಸ್ತಾ ಇದ್ರು, ಪರೀಕ್ಷಿಸ್ತಾ ಇದ್ರು. ಕ್ರೈಸ್ತರು ಹೀಗೆ ಇರುವಲ್ಲಿ ಕಥನಾಮಕ್ಕೆ ಸ್ತೋತ್ರ. ಕ್ರೈಸ್ತರು ಒಂದೊಂದು ದಿನ ಕ್ರೈಸ್ತರು ಒಬ್ಬ ಪರಿಸಾಯನು ಕ್ರೈಸ್ತರು ಆತನ ಹೆಸರನ್ನ ನೋಡ್ಬೇಕಾದ್ರೆ ಸೀಮೋನ ಎಂಬುದಾಗಿ ಕರೆಯಲ್ಪಡ್ತದೆ. ಇನ್ನೊಂದು ಗ್ರಂಥದಲ್ಲಿ, ಇನ್ನೊಂದು ಗೋಸ್ಪಾಲ್ನಲ್ಲಿ ಹೇಳ್ತದೆ ಸುವಾರ್ತೆ ಭಾಗದಲ್ಲಿ ಸೀಮೋನ ಎಂಬುದಾಗಿ ಗುರುತಿಸಲ್ಪಡ್ತದೆ. ಪರಿಸಾಯನ ಹೆಸರೇನು ಎಂಬುದಾಗಿ ನೋಡುವಾಗ ಸೀಮೋನ ಎಂಬುದಾಗಿ ಇದೇ ಅಧ್ಯಾಯದಲ್ಲಿ ಕೆಲ ಭಾಗದಲ್ಲಿ ಕೂಡ ಮೆನ್ಷನ್ ಮಾಡಲ್ಪಟ್ಟಿದೆ. 40ನೇ ವಚನ ಸೀಮೋನೇ ಎಂಬುದಾಗಿ ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಿದೆ. ಈ ಸೀಮೋನ ಪರಿಸಾಯನು ಕ್ರೈಸ್ತರೊಡ ಅಲ್ಲಿ ನಾವು ನೋಡಬೇಕಾದ್ರೆ ಕರ್ತನಾಮಕ್ಕೆ ಸ್ತೋತ್ರ ಯೇಸು ಕ್ರಿಸ್ತನ ವಾಕ್ಯಗಳನ್ನ ಕೇಳಲಿಕ್ಕಾಗುವಂತೆ ಕ್ರೈಸ್ತರೊಡ. ಬಟ್ ಯಾವುದೋ ಒಂದು ರೀತಿಯಲ್ಲಿ ಕ್ರೈಸ್ತರೊಡ ಯೇಸು ಸ್ವಾಮಿಯನ್ನ ಆತನು ತನ್ನ ಮನೆಗೆ ಇನ್ವೈಟ್ ಮಾಡ್ಕೊಳ್ತಾ ಇದ್ದಾನೆ, ಆಹ್ವಾನಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಆಹ್ವಾನ ಮಾಡಿದಾನೆ. ಮೇನ್ ಹಾಲೆಲೂಯಾ. ಈ ಆಹ್ವಾನ ಮಾಡಿರುವಂತ ಸಂದರ್ಭದಲ್ಲಿ ಕೆಲವೊಂದು ಕಾರ್ಯಗಳು ಜೀವಿಸದಲ್ಲಿ ಅಲ್ಲಿ ನಡೀತಾ ಇದೆ ಯೇಸು ಕ್ರಿಸ್ತನಿದ್ದಾಗ ಕ್ರೈಸ್ತರೊಡ. ಆದರೆ ಆತನು ಹೋಗಿ ಅಲ್ಲಿ ಒಂದು ಹಸಿಗೆಯಲ್ಲಿ ಒರಗಿಕೊಂಡಿರುವಾಗ ಕ್ರೈಸ್ತರೊಡ ಸೀಮೋನನ್ನು ಕೇವಲ ಯಾವುದೋ ಒಂದು ರೀತಿಯಲ್ಲಿ ನೋಡ್ತಾ ಇದ್ದೆ. ನೋಡ್ರಿ ಆ ವಾಕ್ಯವನ್ನು ಓದಿ 37ನೇ ವಚನದಲ್ಲಿ
Aga, Auralida, Racharyada, Obayengasu, Parisayana Maneyalli, Parisayana Maneyalli, Atanu, Anekaru Helutare, Magdala Mariyalli Embadagi. Yaro Bante Helu? Ah, Durhacharyada, Kelavaru Helutare, Magdalada. Maria belum lagi. Ah, Maria belum lagi. Confirmation hilang. Perjalanan akhirnya beri. Adalah Leon Baswar dari beri. Kita nak masuk. Waktu itu kondo, adik berlayar, ha? Sugandha thailada. Baraniyanno. Tengitu kondo bandu. Inde. Atena padagala badiyali kintu kondalu. Atena padagala badiyali. Kiste mora akhi olagale yau ritiyali kudumnete. Atena ke salis baku. Akhi yenu Kristana bagge yau ritiyali tilwadi ke natabdu kondidro. Kristana yar embudagi tilwadi ke tamandidro. Kristana yar embudana ariu marakondidro gochilla. Adre ಹಾಕೆ ಅಲ್ಲಿ ಬೈಬಲ್ ಮೆನ್ಷನ್ ಮಾಡ್ತಾ ಇದೆ ಪ್ರಾಚಾರ್ಯ ಅಂದ್ರೆ ಮೋಸ್ಟ್ ಪ್ರಾಬಬಲಿ ಏನಾಗಿರುತ್ತೆ ಬಹು ಪಾಪಗಳನ್ನು ಮಾಡಲ್ಪಟ್ಟಿರುವಂತ ಸ್ತ್ರೀ ಆಗಿರ್ತಾಳೆ ಆ ಗ್ರಾಮದಲ್ಲೆಲ್ಲ ಏನಾಗಿದೆ ಆಕೆಯ ದೃಷ್ಟಿ ಆ ಗ್ರಾಮದವರ ದೃಷ್ಟಿಗೆಲ್ಲ ಏನಾಗಿರುತ್ತೆ ಆಕೆ ಕೆಟ್ಟ ನಡತೆ ಉಳ್ಳವರಾಗಿರ್ತಾರೆ ಹಾಲೆಲೂಯಾ ಆದರೆ ಕ್ರಿಸ್ತನನ್ನ ಬಳಿಗೆ ಬರುವ ಉದ್ದೇಶ ಏನಿತ್ತು ಕ್ರಿಸ್ತನ ಬಳಿಗೆ ಬರುವ ಉದ್ದೇಶ ಏನಿತ್ತು ಇಸ್ ವಾಟ್ ನೋಡಿ ಕ್ರಿಸ್ತನ ಬಳಿಗೆ ಬರುವ ಉದ್ದೇಶ ಏನಾಗಿತ್ತು ಆಕೆ ಏನು ಮಾಡ್ತಾ ಇದೆ ಯಾವ ಉದ್ದೇಶದ ಮೂಲಕ ಯಾವ ರೀತಿಯಾಗಿ ಬರ್ತಾ ಇದ್ದಾಳೆ ನೋಡಿ ಆ ಸ್ತ್ರೀ ಯಾವ ರೀತಿಯಾಗಿ ಬರ್ತಾ ಇದ್ದಾಳೆ ಅಂತಂದ್ರೆ ಪ್ರೈಸ್ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣು ಅಳುತ್ತಾ ಪ್ರಾರ್ಥನೆಗಳು ಮಾಡ್ತೀರಲ್ಲ ಪ್ರಾರ್ಥನೆಗಳು ಮಾಡ್ತೀವಿ ನಾವು ಏನಂತ ಬಡ ಪ್ರಾರ್ಥನೆ ಹಾಲೆಲೂಯ ಕಣ್ಣೀರಿನ ಪ್ರಾರ್ಥನೆ ಇಟ್ ಇಸ್ ಅ ವೆರಿ ಶ್ರೇಷ್ಠ ಕಣ್ಣೀರು ಬರುವಾಗಲನ್ನೇ ನಿಮ್ಮ ಹಾರ್ಟ್ ನಿಮ್ಮ ಮೈಂಡ್ ಮನಸ್ಸು ಏನಾಗಿದೆ ಕರ್ತನನ್ನು ಸಂಬಂಧಿಸಿ ಅಲ್ಲೂಯ್ಯ ಆಗಿ ನಮ್ಮ ಪ್ರಾರ್ಥನೆ ಕೇಳ್ತಾನೆ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾಗ ಮಾಡಿ ಆತನ ಪಾದಗಳನ್ನು ತನ್ನ ಕಣ್ಣೀರಿನಿಂದ ಯಾಕೆ ಆ ಸಹೋದರಿ ಆ ರೀತಿಯಾಗಿ ಮಾಡ್ತಾ ಇದ್ದಾಳೆ ಕ್ರೈಸ್ತರು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರು ಯಾಕೆ ಆ ಸಹೋದರಿ ಆ ರೀತಿಯಾಗಿ ಮಾಡ್ತಾ ಇದ್ದಾಳೆ ಎಂಬುದನ್ನ ಇಲ್ಲಿ ಕನ್ವರ್ಷನ್ ಮಾಡ್ಬೇಕಾಗುತ್ತೆ ಹಾಗೆ ಕ್ರೈಸ್ತರು ಆ ಸಹೋದರಿ ಜೀವಿತದಲ್ಲಿ ಪಾಪವು ಬಹಳ ಗೌರವವಾಗಿರ್ತದೆ ಕ್ರೈಸ್ತರು ಕಥನಾ ಸ್ತೋತ್ರ ಆದ ಕ್ರಿಸ್ತನು ಅಲ್ಲಿ ಇರುವಂತ ಸಂದರ್ಭ ನೋಡಿಕೊಂಡು ಬಂದು ಆ ಸುಗಂಧ ದ್ರವ್ಯಗಳ ತೈಲವನ್ನು ಭರಣಿಯನ್ನು ತೆಗೆದುಕೊಂಡು ಬಂದು ಸುಗಂಧವಾಗಿ ಏನ್ ಮಾಡ್ತಾರೆ ಕಣ್ಣೀರಿನ ಆತನ ಕಣ್ಣಿನಲ್ಲಿ ಬರುವಂತ ಆ ನೀರುಗಳನ್ನ ಆತನ ಪಾದಗಳ ಮೇಲೆ ನೋಡ್ರಿ ಅದ ಬಹಳ ಏನಂದ್ರೆ ನಮ್ಮ ಪ್ರಾರ್ಥನೆ ಒಳಗೆ ನಮ್ಮ ಕಣ್ಣೀರು ಆತನ ಪಾದಗಳನ್ನು ಮುಟ್ಟಬೇಕಾಗ್ತದೆ ಹಾಲೆಲೂಯಾ ಮಲಗಿರೋ ವ್ಯಕ್ತಿಗೆ ಸ್ವಲ್ಪ ನೀರು ಹಿಂಗೆ ಹಾಕಿದ್ರೆ ಏನ್ ಮಾಡ್ತಾರೆ ಅಂತ ಎಚ್ಚರಿಕೆಯಾಗಿ ಹೌದಲ್ಲ ಹಾಕಿ ನೋಡಿದ್ದೀರಾ ಹಾಕೊಂಡು ಸ್ವಲ್ಪ ನೀರ ಅಲ್ಲ ಎದ್ದು ಬೇಕು ಸರಿ ಅಲ್ವಾ ಯಾಕಂದ್ರೆ ಎಷ್ಟೇ ಬರೋದ್ರು ಏನು ಬಿಡ್ತಾ ಇಲ್ಲ ಅಂದ್ರೆ ಸ್ವಲ್ಪ ಗುರಿ ಮಾಡಿ ತಲೆ ನೀರು ಹಾಕಿದಂಗೆ ಹಾಲೆಲೂಯಾ ಹಾಗಾದ್ರೆ ನಮ್ಗೆ ಸ್ವಲ್ಪ ಹಾಕಿ ಕಣ್ಣಲ್ಲಿರುವಂತ ನೀರನ್ನ ಹಾಕಿ ಮೇಲೆ ಹಾಕ್ತಾ ಇದ್ದಾರೆ ಮೊದಲು ಯೇಸು ಸ್ವಾಮಿಗೆ ಗೊತ್ತಿತ್ತೋ ಗೊತ್ತಿಲ್ಲ ಆತನ ಪಾದಗಳ ಹಿಂದೆ ನಿಂತುಕೊಂಡು ಏನ್ ಮಾಡ್ತಾ ಇದ್ದೆ
ಅಡ ನನ್ನ ಕಣ್ಣಲ್ಲಿರುವಂತಹ ನೀರುಗಳನ್ನು ರಕ್ತ ಮಾಡದೆ ಆತನ ಪಾದಗಳಿಗೆ ಬೀಳುವಂತೆ ಮಾಡ್ತಾರೆ, ಆತನ ಪಾದಗಳಿಗೆ ಬೀಳುವಂತೆ. ಆಮೇಲೆ ಹಲ್ಲೆಲೂಯ ವಾಕ್ಯದ ಕಡೆ ಈ ಕಡೆ ಗಮನ ಇದೆ. ಸ್ತೋತ್ರ. ಆ ಹಡುವ ಸಂದರ್ಭದಲ್ಲಿ ಆ ಕಣ್ಣೀರಿನಿಂದ ಬಂದಿರುವಂತಹ ಹನಿಗಳು ಕರ್ತ ನಾಮ ಸ್ತೋತ್ರ. ಯೇಸು ಸಾರಿ ಆ ಸಹೋದರಿ ಅಳಲ್ಪಟ್ಟಿರುವಂತಹ ಕಣ್ಣಿನಲ್ಲಿ ಬಂದಿರುವಂತಹ ನೀರಿನ ಹನಿಗಳು ಆತನ ಪಾದಗಳನ್ನು ಮುಟ್ಟುವಾಗ ಏನಾಗಿದೆ, ಆತನ ಜ್ಞಾನಕ್ಕೆ ತಂದುಕೊಂಡಿದ್ದೇನೆ, ಆತನ ಜ್ಞಾನಕ್ಕೆ ಆತನನ್ನ ಎಚ್ಚರ ಪಡಿಸಿಟ್ಟು ಆತನನ್ನ ಚಿಕ್ಕನಾಗಿ ಸಂದೇಶ ನಿಮಗೆ ಆತನನ್ನ ಎಚ್ಚರ ಪ್ರಿಯ ಸಹೋದರ ಸಹೋದರಿಯರೇ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸ್ತೋತ್ರವಾಗಲಿ ಕ್ರೈಸ್ತರು. ಆ ಕ್ರೈಸ್ತರು ಆಕೆ ಯಾಕೆ ಆ ಸಹೋದರಿ ಆ ಸಹೋದರಿ ಯಾಕೆ ಕ್ರಿಸ್ತನನ್ನ ಬಹಳವಾಗಿ ಕ್ರೈಸ್ತರು ಆ ರೀತಿಯಲ್ಲಿ ಆ ಕಣ್ಣೀರಿನಿಂದ ಪಾದಗಳನ್ನ ಹೊಳೆಯುತ್ತಾ ಕ್ರೈಸ್ತರು ಎರಡನೇದಾಗಿ ತನ್ನ ತಲೆಯ ಕೂದಲಿನಿಂದ ಏನ್ ಮಾಡ್ತಾ ಇದೆ, ಆತನ ಪಾದಗಳನ್ನ ಹೊಳೆಯುವ ಉದ್ದೇಶ ಏನಾಗಿತ್ತು, ತೊಳೆಯುವ ಪ್ರಿಯ ಸಹೋದರ ಸಹೋದರಿಯರು ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ಅನೇಕ 37:6 ವಚನದಿಂದ 47 ವಚನದವರೆಗೆ ನಾವು ಹೋಗ್ಬೇಕಾದ್ರೆ ಆ ಸಾಮ್ಯದೊಳಗಡೆ ಅನೇಕ ಅರ್ಥಗಳನ್ನು ನಾವು ಗ್ರಹಿಸ್ತೇವೆ. ಗ್ರಹಿಸ್ತೇವೆ ಕರ್ತನಾಮ ಸ್ತೋತ್ರ. ಆಕೆ ತಾನು ಮಾಡಿರುವ ಪಾಪಗಳನ್ನು ಗ್ರಹಿಸಿದವರು ಹೇಗೆ ತಾನು ತೊಳೆದುಕೊಡಬೇಕೆಂಬುದ, ಯಾಕಂದರೆ ಆ ಸಮಯದಲ್ಲಿ ಇನ್ನೂ ಕೂಡ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಿರಲಿಲ್ಲ, ಇನ್ನೂ ಕೂಡ ಯೇಸು ಕ್ರಿಸ್ತನು ಆಕೆಗಾಗಿ ರಕ್ತವನ್ನ ಸುರಿಸಿರಲಿಲ್ಲ. ಆಮೇ ಇದ್ದೀರಾ? ಯೇಸು ಕ್ರಿಸ್ತನ ಬರುವ ಮಾತಿನಿಂದ ಮಾತ್ರ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳುವಾಗ ಪಾಪಗಳು ಕ್ಷಮಿಸಲ್ಪಡುತ್ತಾ ಆತನು ಸೌಖ್ಯಗೊಳ್ಳುತ್ತಾ ಇದ್ದ. ಅಲ್ಲೆಲ್ಲೂಯ್ಯ. ಅದೇ ಹೊರತು ಯಾರು ಕೂಡ ಸೌಖ್ಯ ಬಿಟ್ಟಿಸ್ಬಾರ್ದು. ಇವಾಗ ಏನಾಗಿದೆ, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ. ನಿನ್ನ ಬಾಯಿಯಿಂದ ಆರೈಕೆ ಮಾಡಿದರೆ ಸಾಕು, ನಿನ್ನ ಪಾಪಗಳು ಏನಾಗ್ತವೆ. ಸಹೋದರಿ ಏನ್ ಮಾಡ್ತಾ ಇದ್ದಾಳೆ, ಕ್ರೈಸ್ತರ ಕರ್ತನ ಸ್ತೋತ್ರ, ತನ್ನ ಪಾಪಗಳನ್ನ ಕ್ಷಮಿಸಲು ಬರುವುದಕ್ಕಾಗಿ ಕ್ರೈಸ್ತರ ಕರ್ತನಿಂದ ಕ್ರೈಸ್ತರ ಆ ಪದವನ್ನ ಆ ಮಾತನ್ನ ಹಾಕಿ ತೆಗೆದುಕೊಳ್ಳುವುದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ಬಹಳ ಶ್ರಮೆಯನ್ನು ವಹಿಸ್ತಾ ಇದ್ದಾರೆ. ತಾನು ಮಾಡಿರುವ ಪಾಪಕ್ಕೋಸ್ಕರವಾಗಿ ಕರ್ತನ ಮುಂದೆ ಬಂದು ತನ್ನ ಕಣ್ಣೀರನ್ನು ಆತನ ಪಾದಗಳ ಮೇಲೆ ಹಾಕಿ ತನ್ನ ತಲೆ ಕೂದಲಿಂದ ಏನ್ ಮಾಡ್ತಾ ಇದ್ದಾರೆ. ಆಮೇನ್. ಹಾಲೆಲೂಯ ಹಾಲೆಲೂಯ. ಮುಂದೆ ಹೋದ್ರಿ, ಮುಂದೆ ಹೋದ್ರಿ. ಇವನು ದುರಾಚಾರಿ, ಇವನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಇಂಥವಳೆಂದು ತಿಳಿದುಕೊಳ್ಳುತ್ತಿದ್ದನು. ಈಗಿರಲು ನಾನು ಹೇಳುವ ಮಾತೇನೆಂದರೆ ಇವಳ ಪಾಪಗಳು ಬಹಳವಾಗಿದ್ದರು ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ ಇವಳು ತೋರಿಸಿದ ಪ್ರೀತಿ ಬಹಳ. ಹಲ್ಲೆಲೂಯಾ. ಪಾಪಗಳು ಕ್ಷಮಿಸಲ್ಪಡಬೇಕಾದ್ರೆ ಕರ್ತನ ಮೇಲೆ ಪ್ರೀತಿಯನ್ನು ತೋರಿಸುತ್ತಾನೆ. ಈ ಸಂದರ್ಭಗಳಲ್ಲಿ ಆಕೆ ತೋರುತ್ತಿರುವಂತಹ ಪ್ರೀತಿ, ಆಕೆ ಮಾಡುತ್ತಿರುವಂತಹ ಕಾರ್ಯಗಳನ್ನ ಕುರಿತಾಗಿ ನೆನೆಸುತ್ತಿರುವಾಗ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ ಊಟಕ್ಕೆ ಕರೆದಂತಹ ಪರಿಸಾಯನು ಅಂದ್ರೆ ಸೀಮೋನನು ಏನ್ ಮಾಡ್ತಾ ಇದ್ದಾನೆ, ತನ್ನ ಮನಸ್ಸಿನೊಳಗಡೆ ಏನಂತಾ ಇದ್ದಾನೆ, ಇವನು ನಿಜವಾಗಲೂ ಪ್ರವಾದಿಯಾಗಿದ್ದರೆ ಈಕೆ ಯಾರೆಂಬುದಾಗಿ ಪರಿಸಾಯರ ಮನಸ್ಸುಗಳು ಏನಾಗಿದೆ, ಪರಿಸಾಯರ ಮನಸ್ಸುಗಳು ಏನಾಗಿದೆ, ಕ್ಷಮಿಸಲ್ಪಡುವಂತ ಮನಸ್ಸುಗಳಿದೆಯಾ ಅವರಿಗೆ, ಪರಿಸಾಯರಿಗೆ ಕ್ಷಮಿಸಲ್ಪಡುವಂತ ಮನಸ್ಸುಗಳಿದ್ದಾ ನೋಡ್ರಿ. ಇಲ್ಲಿ ವಾಕ್ಯ ಪ್ರಾರಂಭ ಆಗ್ತದೆ. ಕ್ಷಮಿಸಲ್ಪಡುವ ಮನಸ್ಸುಗಳು ಅವರಿಗೆ ಇರಲಿಲ್ಲ ಪರಿಸಾಯರಿಗೆ, ಬದಲಾಗಿ ಏನ್ ಮಾಡ್ತಾ ಇದ್ರು, ಮತ್ತೊಬ್ಬರನ್ನ ಏನ್ ಮಾಡ್ತಾ ಇತ್ತು, ಟೀಕೆ ಮಾಡುವಂತ
ಇತ್ತು. ಯೇಸು ಕ್ರಿಸ್ತನ ಕುರಿತಾಗಿ ಕೂಡ ಟೀಕೆ ಮಾಡ್ತಾ ಇದ್ರು. ನಿಜವಾಗ್ಲೂ ಇವನು ಪ್ರವಾದಿಯಾಗಿದ್ದರೆ ಈಕೆ ದುರಾಚಾರಿಯನ್ನ ಹತ್ತಿರಕ್ಕೆ, ಯಾಕೆಂದರೆ ಆ ಕಾಲದಲ್ಲಿ ಪಾಪ ಮಾಡಿದಂಥ ವ್ಯಕ್ತಿಗಳು ಅಥವಾ ಪಾಪದಲ್ಲಿರುವಂಥ ವ್ಯಕ್ತಿಗಳನ್ನು ಒಬ್ಬ ಪ್ರವಾದಿಯಾಗಲಿ ಒಬ್ಬ ದೇವರ ಮನುಷ್ಯನಾಗಲಿ ಆ ಪರಿಸರ ಅವರ ಬಳಿಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ತಾ ಇರಲಿಲ್ಲ. ಅಲ್ಲೆಲ್ಲೂಯ್ಯೋಸ್ಕರ ನೀವು ನೋಡಿರ್ಬೋದು ಲೋಕನ ಭಾಗಸ್ವಾರ್ಥ ಹದಿನೇಳನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಕುಷ್ಠರೋಗಿಗಳು ಅವನೇ ನಿಂದೆ ಗುಡಾರದಿಂದ ಊರಿಂದ ಹೊರಗಡೆಗೆ ಇಡಲ್ಪಟ್ಟಾಗಿ ಸ್ತೋತ್ರ. ಹೀಗೆ ಅನೇಕ ಆ ಶಾಸ್ತ್ರಿಗಳಿಗೆ ಅಥವಾ ಪೈಸಾಯರಿಗೆ ಆ ವ್ಯಕ್ತಿಗೆ ಪ್ರೈಸಲು ಕರ್ತನಾಮಕ್ಕೆ ಸ್ತೋತ್ರ ಕ್ಷಮಿಸಲ್ಪಡುವಂತ ಒಂದು ಮನಸ್ಸುಸ್ಥಿತಿ ಕೂಡ ಆತನಿಗೆ ಹುಟ್ಟಲಿಲ್ಲ. ಆಮೇಲೆ ಬದಲಾಗಿ ಆತನ ಸ್ಥಿತಿಯೇ ಏನಾಗಿದೆ ಹೇಳ್ತಾ ಇದೆ. ಮುಂದಕ್ಕೆ ಹೋಗ್ರಿ. ಅದಕ್ಕೆ ಯೇಸು ಸೀಮೋನನೇ ನಾನು ನಿನಗೆ ಹೇಳಬೇಕಾದ ಒಂದು ಮಾತದೆ. ಸೀಮೋನನ ಮನಸ್ಸನ್ನ ಅರ್ಥವಾಗುವಂತೆ ಅಥವಾ ಸೀಮೋನಲ್ಲಿರುವಂತ ಆ ಒಂದು ಕ್ಷಮಿಸಲ್ಪಡದೇ ಇರುವಂತ ಹೃದಯವನ್ನ ಬದಲಾವಣೆ ಮಾಡಬೇಕೆಂಬುದಾಗಿ ಕರ್ತನಾದ ಯೇಸು ಒಂದು ಸ್ವಾಮಿಯವನ್ನು ಹೇಳ್ತಾ ಇದ್ದಾರೆ. ಅದೇನಂತ ಬಂದ್ರೆ ಮುಂದೆ ಹೋದ್ರಿ. ಅವನು ಬೋಧಕನೇ ಹೇಳು ಅಂದನು. ಆಗ ಯೇಸು ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಾಗಿತ್ತು. ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ನೋಡ್ರಿ, ಒಬ್ಬ ಸಾಹುಕಾರನ ಹತ್ರ ಇಬ್ಬರು ವ್ಯಕ್ತಿಗಳು ಸಾಲ ಮಾಡಿರ್ತಾನೆ. ಒಬ್ಬ ಎಷ್ಟು 50 ರೂಪಾಯಿ, ಇನ್ನೊಬ್ಬ 500 ರೂಪಾಯಿಗಳು ಸಾಲ ಮಾಡಿರ್ತಾರೆ. ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದರಿಂದ, ಅವರು ತೀರಿಸುವುದಕ್ಕೆ ಆ ಸಾಹುಕಾರನಿಗೆ ಗತಿ ಇಲ್ಲದಿರೋದ್ರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು? ಆಮೆನ್. ಹಲ್ಲೆಲೂಯಾ, 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 ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. 500 ರೂಪಾಯಿಗಳನ್ನ ಒಬ್ಬ ಇನ್ನೊಬ್ಬ 50 ರೂಪಾಯಿಗಳನ್ನ ಒಬ್ಬ ಆ ಸಾಹುಕಾರನಿಂದ ಪಡೆದುಕೊಂಡಿರ್ತಾನೆ. ಹಾಲೆಲೂಯಾ. ಹಾಗಾದ್ರೆ ಆ ಯೇಸು ಕ್ರಿಸ್ತನು ಹೇಳುತ್ತಿರುವಂತ ಸಾಮ್ಯದೊಳಗಡೆ ನಾವು ನೋಡ್ತೇವೆ, ಆ ಇಬ್ಬರಿಗೂ ಗತಿ ಇಲ್ಲದೆ ಹೋಗಿರೋದ್ರಿಂದ ರೈತರು ಇಬ್ಬರ ಸಾಲವನ್ನ ಏನ್ ಮಾಡ್ತಾರಂತೆ, ಬಿಟ್ಟು ಸರ್ಕಾರ ಸಾಲವನ್ನ ಮಾಡ್ತದಂತೆ. ಅಯ್ಯಯ್ಯೋ, ಇನ್ನೂ 1 ಲಕ್ಷ ನಾನು ತಗೋಬೇಕಾಗಿಲ್ಲ, ಛೇ ಎಂಥ ಕೆಲಸ ಆಗಲಿ, ಸಾಲ ಮನ್ನಾ ಮಾಡಬೇಕು ಅಲ್ವಾ? ಹೇಳಲ್ಲ ರೈತರು ಹೇಳ್ತಾರೆ, ಬರೀ 50,000 ತಗೊಂಡಿದ್ದೆ ಅಷ್ಟೆ, 1 ಲಕ್ಷ ತಗೊಂಡಿದ್ರೆ ಎಲ್ಲೋ ಆತಗೆ ಸರ್ಕಾರ ಮನ್ನಾ ಮಾಡ್ತಾ ಇದ್ರು. ಅಲ್ಲೂ ಇಲ್ಲಿ 500 ಪೈಸಾ ಆಗ ಏನು ಹೇಳ್ತೀವಿ ಸರ್ಕಾರಕ್ಕೆ? ಯಾರೋ ಅವ್ನು ಸರ್ಕಾರ ಬಂದ್ರೆ ಸಿದ್ದರಾಮಯ್ಯ ಬಂದು ಕುಮಾರ್ ಸ್ವಾಮಿ ಬಂದು ಏನ್ ಮಾಡಿದ್ರು, 1 ಲಕ್ಷ ತಗೊಂಡಿದೆ ಎಲ್ಲ ಮನೆ ಮಾಡಿದಾರಪ್ಪ ಪುಣ್ಯಾತ್ಮ. ಆಮೇಲೆ ನಾವು ನೋಡ್ತೇವೆ ಸಹೋದರಿಗೆ ಸ್ತೋತ್ರ, ಆ 500 ರೂಪಾಯಿ ತೆಗೆದುಕೊಂಡವನು ಪೈಸ್ಕಾರ 50 ರೂಪಾಯಿ ತೆಗೆದುಕೊಂಡವನು ಇಬ್ಬರಿಗೂ ಏನ್ ಮಾಡ್ತಾರೆ ಅಂತ ದೇಹದಲ್ಲಿ ಸಹಕಾರ ಏನ್ ಮಾಡ್ತಾನೆ, ಬಿಟ್ಟು ಬಿಡ್ತಾನೆ. ಈ ಬಿಟ್ಟು ಬಿಡುವ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಉಂಟಾಗ್ತದೆ. ಏನ ನಮ್ಮ ಪ್ರಶ್ನೆ ಎಂಬುದಾಗಿ ನೋಡುವಾಗ, ಪರಿಸರ ಇವರಿಬ್ಬರಲ್ಲಿ ಯಾರು ಹೆಚ್ಚಾಗಿ ಸಾಹುಕಾರನನ್ನ ಪ್ರೀತಿಸ್ತಾರೆ? ಅದೆಲ್ಲ ಅವರಿಗೆ ಹೆಚ್ಚಾಗಿ ಬಿಟ್ಟನು ಅವನೇ ಎಂದು ಭಾವಿಸುತ್ತೇನೆ. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನ ಹೆಚ್ಚಾಗಿ ಪ್ರೀತಿಸಾನು? ಯಾವ ವ್ಯಕ್ತಿ ಪ್ರೀತಿಸ್ತಾನೆ ನಿಮ್ಮ ಲೆಕ್ಕಾಚಾರ? ಈಗ 50 ರೂಪಾಯಿ ಇಸ್ಕೊಂಡವನ 500 ರೂಪಾಯಿ ಇಸ್ಕೊಂಡವ್ರೆ 500 ರೂಪಾಯಿ 50 ರೂಪಾಯಿ ಇಸ್ಕೊಂಡು ನಿಜವಾಗ್ಲೂ ಪ್ರೀತಿಸ್ತಾರೆ? 500 ರೂಪಾಯಿ ಇಸ್ಕೊಂಡವ್ರು ಎಷ್ಟು ಜನ ನೋಡೋಣ, ಕೈ ಎತ್ತು ನೋಡೋಣ. 500 ರೂಪಾಯಿ ಇಸ್ಕೊಂಡು ಸಾಹುಕಾರ ಹೆಚ್ಚಾಗಿ ಪ್ರೀತಿಸ್ತಾನ ಇಲ್ಲ 50 ರೂಪಾಯಿ ಇಸ್ಕೊಂಡು ಹೆಚ್ಚಾಗಿ ಪ್ರೀತಿಸ್ತಾನ? 50 ರೂಪಾಯಿ ಮರೆ ಮಾಡ್ಕೋಬೇಡಿ, ಭಯ ಕೊಡ್ಬೇಡ್ರಿ ಹೇಳ್ರಿ ನೋಡಿ. 500 ರೂಪಾಯಿ ಇಸ್ಕೊಂಡಿರೋ ಹೆಚ್ಚಾಗಿ ಪ್ರೀತಿಸ್ತಾನ? 50 ರೂಪಾಯಿ 500 ರೂಪಾಯಿ
₹500 ಕೆಲವರು ₹50 ಏನ ಅನ್ಸುತ್ತೆ ಹಾಗಾದ್ರೆ ದೇವ ನಾಮಕ್ಕೆ ಸ್ತೋತ್ರ ಅಂದಾಗ ದೇವರು ಒಳ್ಳೆಯವನು ಇಲ್ಲಿ ನಾವು ನೋಡ್ತೇವೆ ಕ್ರೈಸ್ತ ನೋಡ ಹಾಗಾದರೆ ಅವನಲ್ಲಿ ಯಾವನು ಆ ಸಾಹುಕಾರನನ್ನ ಹೆಚ್ಚಾಗಿ ಪ್ರೀತಿಸ್ತಾನೆ ದಿಸ್ ಇಸ್ ಪ್ರಶ್ನೆ ಏನಾಗಿದೆ ಮಾಡೋಣ ಉತ್ತರ ಇಲ್ಲಿ ಬರ್ತದೆ ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅದನ್ನು ಯಾರು ಸೀಮೋನ ಪರಿಸಾಯ ಯೇಸು ಕ್ರಿಸ್ತನನ್ನ ಊಟಕ್ಕೆ ಕರೆದಂತ ವ್ಯಕ್ತಿಗೆ ಕರ್ತನಾದ ಯೇಸು ಪ್ರಶ್ನೆ ಹಾಕಿರ್ತಾರೆ ಆ ಪ್ರಶ್ನೆ ಉತ್ತರ ಕೊಡ್ತಾನೆ ಯಾವನು ಹೆಚ್ಚಾಗಿರ್ತದೋ ಅವನು ಮಾತ್ರ ಆತನನ್ನು ಪ್ರೀತಿಸ್ತಾನೆ ಮುಂದೆ ಹೋದ್ರಿ ಕರ್ತನನ್ನ ಪ್ರೀತಿಸಬೇಕಂತೆ ಆಮೇನ್ ಹಾಲೆಲೂಯ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆದೇ ಇಲ್ಲ ನಾನು ಯಾಕೆ ಯೇಸು ಸ್ವಾಮಿನ ಪ್ರೀತಿಸಬೇಕು ಅಥವಾ ಕರ್ತನಾಮಕ್ಕೆ ಸ್ತೋತ್ರ ಉಪಕಾರಗಳನ್ನು ಮಾಡಿಲ್ಲ ಯಾಕೆ ನಾನು ಪ್ರೀತಿಸಬೇಕು ಈ ಒಂದು ಹೃದಯಗಳು ನಿನ್ನ ಹೃದಯದಲ್ಲಿ ಹುಟ್ಟಬಾರದು ಆಮೇಲೆ ಅದನ್ನೇನು ಮಾಡಬೇಕು ನೂರಿ ಮಾಡಿಸ್ಬೇಕು ಮುಂದೆ ವಾಕ್ಯವನ್ನು ಹೋದ್ರೆ ತೀರ್ಪು ಸರಿಯಾಗಿ ತೀರ್ಪು ಮಾಡಿದೀಯಾ ಯಾಕಂದ್ರೆ ಅವನು ಪರಿಸಾಯನಲ್ಲ ಅವನಿಗೆ ಗೊತ್ತು ಮೊದಲು ಯಾರ್ಯಾರನ್ನ ಏನೇನ ಹೇಳ್ಬೇಕು ಅನ್ನೋದು ಗೊತ್ತಿರ್ತದೆ ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾವ ಮಾಡಿ ನನ್ನ ತಲೆಯ ಕೂದಲಿನಿಂದ ಒರೆಸಿದಳು ನನ್ನ ತಲೆಯ ಕೂದಲಿನಂದ್ರೆ ಪ್ರೀತಿ ತೋರಿಸ್ತಾ ಇದ್ದಾಳೆ ಆ ಸಹೋದರಿ ಏನ್ ಮಾಡ್ತಾ ಇದ್ದಾರೆ ಯೇಸು ಕ್ರಿಸ್ತನಿಗೆ ಏನ್ ಮಾಡ್ತಾ ಇದ್ದಾರೆ ಪ್ರೀತಿ ತೋರಿಸ್ತಾರೆ ಯಾಕೆ ಪ್ರೀತಿ ತೋರಿಸ್ತಾ ಇದ್ದಾರೆ ಆಕೆ ತನ್ನ ಪಾಪಗಳನ್ನ ಕ್ಷಮಿಸಲ್ಪಟ್ಟಿದ್ದಾರೆ ಬಹು ಪಾಪಗಳು ಊರೇ ಶಾಸ್ತ್ರೀಯರೇ ನಿರ್ಣಯಿಸುವಂತ ನೀನು ನನಗೆ ಮುದ್ದಿಡಲಿಲ್ಲ ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ ಇವಳಾದರೂ ಸುಗಂಧ ತೈಲವನ್ನು ಮೊದಲೇ ಏನಾಗಿದ್ದಾನೆ ಪರಿಸಾಯನಾಗಿದ್ದಾನೆ ಏನಾಗಿದ್ದಾನೆ ಪರಿಸಾಯನು ಒಂದು ಒಳ್ಳೆಯ ಸ್ಥಾನಮಾನದಲ್ಲಿದ್ದಾನೆ ಕ್ರೈಸ್ತಗಳು ಇವನು ನಾನು ಯಾಕೆ ಈತನ ಕಾಲುಗಳನ್ನು ತೊಳೆಯಬೇಕು ಯಾಕೆ ಈತನನ್ನು ಸನ್ಮಾನಿಸಬೇಕು ಯಾಕೆ ಒಂದು ಅಂದರೆ ಅದಕ್ಕೆ ನಿಜವಾದ ಪದ ಎಂಬುದಾಗಿ ನಾನು ನೋಡುವಾಗ ದೊಡ್ಡ ಸ್ಥಿತಿ ಏನಂತ ಹೇಳ್ತದೆ ಜಸ್ಟ್ ಊಟಕ್ಕೆ ಕರೆದೆ ವಾಶ್ ಬೇಸಿನ್ ಅಲ್ಲಿದೆ ಲೇಟೆಸ್ಟ್ ಮಾಡಲ್ಲ ಅಲ್ವಾ ಎಲ್ಲಿದೆ ಲೇಟೆಸ್ಟ್ ಎಲ್ಲಿದೆ ವಾಶ್ ಬೇಸಿನ್ ಅಲ್ಲಿ ಇಟ್ಟಿದ್ದೀವಿ ನೋಡ್ರಿ ಬಹಳ ಚೆನ್ನಾಗಿರುತ್ತೆ ಅಲ್ಲ ಡಿಸೈನ್ ಆಗಿದೆ ವಾಶ್ ಬೇಸಿನ್ ಕೈ ತಗೊಳ್ಳಿ ಡೈನಿಂಗ್ ಟೇಬಲ್ ಇಲ್ಲಿದೆ ಕರ್ಚಿಪ್ಪು ಅಲ್ಲೇ ಇದೆ ಅಲ್ಲೂಯ ಸ್ತೋತ್ರ ಶಾಸ್ತ್ರಿ ಪರಿಸಾಯನು ತನ್ನ ದೊಡ್ಡ ಸ್ಥಿತಿಯನ್ನು ಏನು ಮಾಡ್ತಾ ಇದ್ದಾನೆ ತೋರಿಸ್ಕೊಳ್ತಾ ಇದ್ದಾನೆ ಮತ್ತೆ ಇನ್ನೊಂದು ಅವನ ಹೃದಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ₹50 ರೀತಿಯಲ್ಲಿ ಏನಾಗಿದೆ ಅವನ ಜೀವಿತದಲ್ಲಿ ಪಾಪಗಳು ಇದೆ ಅಲ್ಲೂಯ ಹೇಗೆಂತಂದ್ರೆ ಈಕೆಯ ಜೀವಿತದಲ್ಲಿ ಬಹು ಅದಕ್ಕಿಂತಲೂ ಪಾಪ ಈ ಪರಿಸಾಯದಲ್ಲಿದೆ ಆದರೆ ಆಕೆಯಾದರೂ ಕೂಡ ತನ್ನ ಪಾಪಗಳಿಗೆ ಪ್ರಾಯಶ್ಚಿತ ಪಟ್ಟು ತನ್ನ ಪಾಪಗಳು ಕ್ಷಮಿಸಲ್ಪಡುವುದಕ್ಕಾಗಿ ಕರ್ತನ ಸೇವೆಯನ್ನು ಮಾಡುತ್ತಾ ಕರ್ತನಲ್ಲಿ ಪ್ರೀತಿಯನ್ನು ತೋರುತ್ತಾ ಬಂದು ಇಳಿದಿರುವಾಗ ಅಂತ ಮನಸ್ಸು ಯಾರಿಗೆ ಬರಲಿಲ್ಲ ಪರಿಸಾಯಿಗೆ ಬರಲಿಲ್ಲ ಪರಿಸಾಯ ಅದೇನು ಕೆಲಸ ಗೊತ್ತಾ ಓನ್ಲಿ ಜಡ್ಜ್ ತೀರ್ಪು ಮಾಡಬಷ್ಟೇ ಮತ್ತಾಂಗ್ ಬರ್ ಸುವಾರ್ತೆ ಐ ತಿಂಕ್ 23ನೇ ಅಧ್ಯಾಯದಲ್ಲಿ ನೀವು ಬರಬೇಕು ನಾನು ಮುಗಿಸ್ಕೊಂಡ್ರೆ ಅಲ್ಲದೆ ಪರಿಸಾಯರ ಕುರಿತಾಗಿ ಏನಾಗುತ್ತೆ ಶಾಸ್ತ್ರಿಗಳೇ ಪರಿಸಾಯರ ನೀವು ಸುಣ್ಣ ಹಚ್ಚಿದ ಸಮಾಧಿಗೆ ಸಮಾನರಾಗಿರಲಿ ಹೌದಲ್ಲ ಹದಿಮೂರನೇ ವಚನ ಓದಲ್ಲಿ ಏನಾಗ್ತದೆ
ಪೂರ್ತಿ ಅಧ್ಯಯನ ಪೂರ್ತಿ ಆಗ್ತಾ ಇದೆ. ಅಯ್ಯೋ ಅಯ್ಯೋ, ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ. ಪರಲೋಕ ರಾಜ್ಯ ಮನುಷ್ಯರ ಎದುರಿಗೆ ಪರಲೋಕ ರಾಜ್ಯದ ಬಾಗಿಲನ್ನ ಮುಚ್ಚಿ ಬಿಡುತ್ತೀರಿ. ನೀವಂತು ಹೊಳಕ್ಕೆ ಹೋಗುವುದಿಲ್ಲ. ಮನುಷ್ಯರಿಗೆ ಪರಲೋಕದ ಬಾಗಿಲು ಯಾವುದಂತ ನೀವು ತೋರಿಸ್ಕೊಡ್ತಾ ಇಲ್ಲ. ನೀವಂತೂ ಹೊಳಕ್ಕೆ ಹೋಗುವುದಿಲ್ಲ. ಹೌದು, ನಾವಂತೂ ಹೊಳಕ್ಕೆ ಹೋಗೋದಿಲ್ಲ. ಹೊಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ನೀವು ದೇವರೊಳಗಡೆ ಒಬ್ಬನ್ನು ಸೇರಿಸ್ಕೋಬೇಕಾದ್ರೆ ಸಮುದ್ರವನ್ನು ಭೂಮಿಯನ್ನೆಲ್ಲ ಸುತ್ತಿಕೊಂಡ್ಬರ್ತೀವಿ. ಕಥನ ಕಷ್ಟೋತ್ತರ ಎಲ್ಲ ಏನ್ ಮಾಡ್ತಾರೆ. ಅಯ್ಯೋ ಅಯ್ಯೋ ಕಪಟಿಗಳಾದ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಹೋಲಿಕೆಯಾಗಿದ್ದೀರಿ. ಅವರೊಳಗೆ ಒಬ್ಬ ಪರಿಸಾಯ ಕೃಷ್ಣನ ನಾವು ಮನೆಗೆ ಬರ ಮಾಡ್ಕೊಂಡು ಅವನ ಜೀವನ, ಅವನ ಜೀವಿತ ಏನಾಗಿದೆ, ಯೇಸು ಕ್ರಿಸ್ತನು ತನ್ನ ಮನೆಯೊಳಗಡೆಗೆ ಬರಮಾಡಿಕೊಂಡಿರೋದನ್ನ ಅಲ್ಲದೆ ಕರ್ತನಾಮಕ್ಕೆ ಸ್ತೋತ್ರ. ಆತನಿಗೆ ಯಾವುದೇ ರೀತಿಯಲ್ಲಿ ಧರ್ಮಶಾಸ್ತ್ರ ಪ್ರಕಾರವಾಗಿ ಏನಾಗಿದೆ, ಆತನಿಗೆ ಒಂದು ಅತಿಥಿ ಸತ್ಕಾರವನ್ನು ಮಾಡುವಂತ ಒಂದು ಗೌರವವು ಕೂಡ ಇಲ್ಲ. ಅದೇನು ಹೇಳ್ತಾ ಇದೆ ನೋಡು, ನಾನು ನಿನ್ನ ಮನೆಗೆ ಬಂದು ಎಷ್ಟು ಹೊತ್ತಾಯ್ತು, ನೀನು ನನ್ನ ಕೈಗೆ ಕಾಲುಗಳಿಗೆ ನೀರು ಕೊಡಲಿಲ್ಲ. ನೀರು ಕೊಡಲಿಲ್ಲ, ನೀರು ಕೊಡಲಿಲ್ಲ. ಹೋದ್ರೆ ವಾಕ್ಯನ ಈ ಹೆಂಗಸನ್ನು ನೋಡಿದೀಯಾ, ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೂ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾಗ ಮಾಡಿ ನನ್ನ ತಲೆ ಕೂದಲಿನಿಂದ ಒರೆಸಿದಳು. ನೀನು ನನಗೆ ಮುದ್ದಿದಲಿಲ್ಲ. ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ಯೇಸು ಕ್ರಿಸ್ತನನ್ನ ನಮ್ಮ ಜೀವಿತದಲ್ಲಿ ಏನ್ ಮಾಡ್ಬೇಕಂತ ಕೊಂಡಾಡ್ಬೇಕು. ಆಕೆ ಏನ್ ಮಾಡ್ತಾ ಇದ್ರೆ, ಯೇಸು ಕ್ರಿಸ್ತನು ಆ ಬಾಯಿಯಿಂದ ಒಳಕ್ಕೆ ಪರಿಸಾಯಿ ಮನೆ ಒಳಕ್ಕೆ ಹೋದ ತಕ್ಷಣನೇ ಆಕೆ ಈಸ್ ದ ಫಸ್ಟ್ ನಂಬರ್ ಒನ್ ಆತನ ಸೇವೆ. ಪರಿಸಾಯಿ ಇನ್ನೊಬ್ರಿಗೂ ಅವಕಾಶ ಕೊಡದೇನೆ ಆಕೆ ಕರ್ತನನ್ನು ಪ್ರೀತಿಸ್ತಾ ಆಕೆಯ ಕಾರ್ಯವನ್ನು ಮಾಡ್ಲಿಕ್ಕೆ ಕೊಂಡಾಡ್ಲಿಕ್ಕೆ ಅಲ್ಲಿ ವಾಕ್ಯ ಏನಾಗ್ತದೆ, ನಾನು ಒಳಗೆ ಬಂದಿದ್ದೋಳಿಂದನು ನನ್ನ ಪಾದಕ್ಕೆ ಮುಂದಿಡುವುದನ್ನ ಉಂಟಾಗಲಿ. ತಾನು ತಾನು ಮಾಡಿಕೊಳ್ಳದೆ ಮತ್ತೊಬ್ಬರನ್ನ ಮತ್ತೊಂದು ಜೀವಿತವನ್ನ ಮತ್ತೊಬ್ಬರನ್ನ ಟೀಕೆ ಮಾಡುವುದನ್ನ ಅಥವಾ ಹಿಹಾಳಿಸುವುದನ್ನ ನೋಡುವಂತ ಮನಸ್ಸು ಇರ್ತದೆ. ಸಹೋದರ ಸಹೋದರಿಯಲ್ಲಿ ಅಂತ ಒಂದು ಸ್ಪಿರಿಟ್ಗಳು ನಿನ್ನಲ್ಲಿ ಇರುವುದಾದ್ರೆ ಅದನ್ನ ಮೊದಲು ಏನ್ ಮಾಡೋ, ಅದನ್ನ ತಾಯಿ ಬರ್ತೀವಿ. ನಾನು ನೋಡ್ತೇವೆ ನಿನ್ನ ಸಹೋದರನ ಪೇತ್ರ ಕೇಳ್ತಾನೆ ಎಷ್ಟು ಸಾರಿ ಕ್ಷಮಿಸ್ಬೇಕು, ಏಳು ಎಪ್ಪತ್ತು ಸಾರಿ ಕ್ಷಮಿಸು, ಏಳು ಎಪ್ಪತ್ತು ಸಾರಿ ಕ್ಷಮಿಸು. ಈ ಕ್ಷಮಿಸುವ ಫರ್ಗಿವ್ನೆಸ್, ಆ ಕ್ಷಮಿಸಲು ಪಡುವಂತ ಹೃದಯ ನಿನ್ನೊಳಗಡೆ ಬರಬೇಕೆಂದು ಕ್ಷಮಿಸಲು ಪಡುವ ಹೃದಯ ಯಾಕೆಂದ್ರೆ ನಿಮ್ಮ ಸಹೋದರು ತಪ್ಪು ಮಾಡಿದ್ರೆ ನೀವು ಕ್ಷಮಿಸ ಪಡೆದ್ರೆ ಆತನು ತನ್ನ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಅವಕಾಶವಾಗ್ತದೆ. ಪ್ರಿಯ ಸಹೋದರ ಸಹೋದರಿ, ಆಮೇನ್. ಹಾಗೆಯೇ ಸಹೋದರ ಈ ಪರಿಸಾಯಿನಲ್ಲಿ ಅಂತ ಮನಸ್ಸಿರಲಿಲ್ಲ. ಬದಲಾಗಿ ಆಕೆಯ ಪಾಪದ ಜೀವಿತಗಳನ್ನು, ಆಕೆ ಮಾಡಿರುವ ತಪ್ಪುಗಳನ್ನ ಏನ್ ಮಾಡ್ತಾ ಇದ್ದಾನೆ, ಎತ್ತಿ ಇದ್ದಾನೆ. ಬದಲಾಗಿ ಯೇಸು ಕೃಷ್ಣನು ಕೂಡ ಎತ್ತಿ ಹೇಳ್ತಾ ಇದ್ದಾನೆ, ನೀನು ಪ್ರವಾದಿಯಾಗಿದ್ರೆ ಈಕೆ ತಿಳ್ಕೊಟ್ರೆ ನೀವು ಪ್ರವಾದಿಯಲ್ಲ ತಿಳ್ಕೊಂಡ್ರೆ. ಬಹಳ ವಿಶೇಷವಾದ ಅರ್ಥನೆ ನಿನ್ನೊಳಗಡೆ ಕ್ಷಮಿಸಲ್ಪಡುವ ಹೃದಯವನ್ನ ತೆಗೆದುಕೋ. ನಿನ್ನೊಳಗಡೆ ಕ್ಷಮಿಸಲ್ಪಡ ಮತ್ತೊಬ್ಬರ ತಪ್ಪುಗಳನ್ನ ಕ್ಷಮಿಸಲ್ಪಡುವ ಮನಸ್ಸುಗಳು ನಿನ್ನೊಳಗೆ. ಹಾಲೆಲೂಯಾ. ಆಗಲೇ ನಿನ್ನ ಹೃದಯ ಬಹು ದೊಡ್ಡದಾಗಿ ಬೆಳೆಯುತ್ತದೆ. ಆಗಲೇ ನಿನ್ನ ಜೀವನ ಬಹು ದೊಡ್ಡದಾಗಿ ವಿಸ್ತಾರ, ನಿನ್ನ ಜೀವನ ವಿಸ್ತಾರ ಆಗ್ತದೆ. ನಿನ್ನೊಳಗಡೆ ಒಂದು ಐಶ್ವರ್ಯ, ನಿನ್ನೊಳಗಡೆ ಒಂದು ದೊಡ್ಡತನ ನಿನ್ನಲ್ಲಿ ಏನಾಗುತ್ತದೆ, ಸೃಷ್ಟಿ ಆಗ್ತದೆ. ಆಮೇನ್. ಇದ್ದೀರಾ? ವಾಕ್ಯವನ್ನು ಕೇಳಿ ತಪ್ಪು ಮಾಡಿದ ಮುಂದೆ ಕ್ಷಮಿಸಿಕೊಳ್ಳುವ ಹೃದಯ ಇರಬೇಕು.
ದೇವರ ಮಕ್ಕಳು ಶಾಂತಿ ಪ್ರಿಯರೊಂದರಾಗಿ ಆಮೇಲೆ ಹಾಲೆಲೂಯಾ ಶಿಕ್ಷೆ ಕೊಡು. ಈಗೆ ಮೈ ತಿರುಸುವ ಆತನ ಯಾರಾಗಿದ್ದಾನೆ? ತಪ್ಪು ಮಾಡಿದವನಿಗೆ ಕ್ರೈಸ್ತ ಲಾರ್ಡ್ ದೇವರು ಆತನಿಗೆ ತಕ್ಕ ಶಿಕ್ಷೆಯನ್ನು ಕೊಡುವ ಆತನಾಗಿರ್ತಾನೆ. ಆಮೇಲೆ ಹಾಲೆಲೂಯಾ ತಿದ್ದುವ ಆತನು ಆತನಾಗಿರ್ತಾನೆ. ಅದರಿಂದ ಇಲ್ಲಿ ಯಾರು ಕೂಡ ನಾವು ತೀರ್ಪುಗಾರರಲ್ಲ. ಯಾರು ಕೂಡ ಯಾಕೆಂದ್ರೆ ಮತ್ತಾಯನ ಸುವಾರ್ತೆ ಏಳನೇ ಅಧ್ಯಾಯದಲ್ಲಿ ಹೇಳ್ತಿದೆ, ತೀರ್ಪು ಮಾಡಬೇಡ, ಮರು ತೀರ್ಪು ಮಾಡಬೇಡ, ಮರು ತೀರ್ಪು ನನಗೆ ಉಂಟಾಗುತ್ತದೆ ಎಂಬುದಾಗಿ. ಪ್ರಿಯ ಸೋದರ ಸೋದರಿಗೆ ಕರ್ತ ನಮಗೆ ಸ್ತೋತ್ರ. ಇಲ್ಲಿ 39 ವಚನದಲ್ಲಿ ನೋಡ್ತಾ ಇದ್ದೇವೆ, 38 ವಚನದಲ್ಲಿ ಆ ಪರಿಸರ ಪರಿಸಾಯಿನು ಆ ಸೋದರಿಯನ್ನೇ ಗುರುತಿಸ್ತಾ ಇದ್ದಾನೆ. ಆ ಸೋದರಿಯನ್ನೇ ಗುರುತಿಸ್ತಾ ಇದ್ದಾನೆ. ಆಕೆ ಮಾಡುವ ಕ್ರಿಯೆಗಳನ್ನು, ಆಕೆಯಲ್ಲಿರೋ ಪಾಪಗಳನ್ನು, ಆಕೆಯಲ್ಲಿರೋ ತಪ್ಪುಗಳನ್ನೇ ನೋಡ್ತಾ ಇದ್ದಾನೆ. ಹೊರತು ಯೇಸು ಕ್ರಿಸ್ತನನ್ನು ದೃಷ್ಟಿಸಿ ನೋಡಿಲ್ಲ. ಯೇಸು ಕ್ರಿಸ್ತನನ್ನ ಅನೇಕ ಸಹೋದರ ಸಹೋದರಿಯರು ಭಾಗವಾಗಿ ದೇವರ ಬಳಿಗೆ ಬಂದಿದ್ದೀವಿ. ಆಮೇಲೆ ಹಾಲೆಲೂಯಾ ಜೀವಿತಗಳನ್ನು ಕುರಿತಾಗಿ ನಾನು ತಿಳ್ಕೊಳ್ಳಿಕ್ಕೆ ಬಂದಿಲ್ಲ, ಯೇಸು ಕ್ರಿಸ್ತನ ಕುರಿತಾಗಿ ತಿಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ಹಾಲೆಲೂಯಾ ಮತ್ತೊಬ್ಬರ ಜೀವನವನ್ನು ಕುರಿತು ತಿಳ್ಕೊಳ್ಳಿಕ್ಕೆ ಬಂದಿಲ್ಲ, ಯೇಸು ಕ್ರಿಸ್ತನ ಜೀವನವನ್ನು ಕುರಿತು ತಿಳ್ಕೊಳ್ಳಿಕ್ಕೆ. ಹಾಲೆಲೂಯಾ ಹಾಗಾದರೆ ಇಲ್ಲಿ ಪರಿಸಾಯ ಮಾಡಿದ್ದು ಏನು? ಆತನು ಯೇಸು ಕ್ರಿಸ್ತನ ಕುರಿತಾಗಿ ತಿಳ್ಕೊಳ್ಳಿಲ್ಲ, ಮತ್ತೊಬ್ಬ ಸಹೋದರಿಯ ಜೀವಿತವನ್ನು ತಿಳ್ಕೊಳ್ಳಿಕ್ಕೆ ಬಂದ. ಹಾಗಾಗಿರೋ ತಪ್ಪುಗಳನ್ನು ಹುಡುಕ್ತಾನೆ. ಹಾಗಾಗಿ ಕನ್ನಡದಲ್ಲಿ ಒಂದು ಗಾದೆ ಇದೆ, ಮೊಸರಲ್ಲಿ ಏನ್ ಮಾಡ್ತಾರಂತೆ, ನಾನು ಕೆಷ್ಟು ಮತ್ತೊಬ್ಬರ ಜೀವನದ ಕುರಿತಾಗಿ ತಪ್ಪುಗಳನ್ನು ಹುಡುಕುವುದು. ಮತ್ತೊಬ್ಬರ ಜೀವಿತದಲ್ಲಿ ಕ್ರೈಸ್ತರು ಅವರ ತಪ್ಪುಗಳನ್ನು ಅಥವಾ ಪಾಪಗಳನ್ನು ಕುರಿತಾಗಿ, ಅವರ ತಪ್ಪುಗಳನ್ನು ಕುರಿತಾಗಿ ಈ ಎತ್ತಿ ಉಗುಳುವಂಥದ್ದು ಅಥವಾ ಹಾರುವಂಥದ್ದು ಪ್ರಶ್ನೆಗಳನ್ನು ಹಿಂದೆ ಅಂತ ಆತ್ಮವನ್ನು ನಿನ್ನ ಮುರಿದು ಹಾಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯಾ ಅಂತ ಆತ್ಮವನ್ನು ನಿನ್ನಿಂದ ತೆಗೆದುಹಾಕು. ಹಾಲೆಲೂಯಾ ಹಾಗಾದ್ರೆ ಸತ್ಯವೇದ ಹೇಳ್ತಾ ಇದೆ ಇವತ್ತು ಏನಂತಂದ್ರೆ, ಕ್ಷಮಿಸಲ್ಪಡುವ ಗುರಿಯ ಕ್ರೈಸ್ತರ ನಿನಗೆ ಕಿವಿಯಿಂದ ಕೇಳಿಕೊಂಡಿದ್ರು ಅಥವಾ ಕಣ್ಣಿನಿಂದ ನೋಡಿದ್ರು ಕೂಡ ಏನಾಗಿರ್ತದೆ? ಕಥನಾಮಕ್ಕೆ ಸ್ತೋತ್ರ. ಕ್ಷಮಿಸಲ್ಪಡುವ ಹೃದಯ, ವಾಕ್ಯಗಳಿಂದ ಕ್ಷಮಿಸಲ್ಪಡುವ ಹೃದಯ ನಿನ್ನೊಳಗಡೆ ಇರಬೇಕೆಂಬುದಾಗಿ ಹೇಳ್ತಾ ಇದ್ದೇನೆ. ಅಲ್ಲೆಲೂಯ ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ಒಂದು ವಾಕ್ಯದ ಕಡೆಗೆ ಧ್ಯಾನ ಮಾಡ್ತೇವೆ, ಬಹಳ ಮುಖ್ಯವಾದ ಸಂಗತಿಗೆ ಹೋಗೋಣ. ನಾನು ಮುಗಿಸಿಕೊಳ್ಳುವಂತನಾಗಿರ್ತೇನೆ. ಪ್ರಿಯ ಸಹೋದರ ಸಹೋದರಿ, ಒಂದು ಶಾಲೆಯಲ್ಲಿ ಕ್ರೈಸ್ತರು ಅನೇಕ ಮಕ್ಕಳು ಕಲಿತಾ ಇರ್ತಾರೆ. ಬಹಳ ವಾಕ್ಯದ ಕಡೆಗೆ ಗಮನ ಮಾಡಿ, ಒಂದು ಶಾಲೆಯಲ್ಲಿ ಅನೇಕ ಮಕ್ಕಳು ಏನ್ ಮಾಡ್ತಾ ಇರ್ತಾರಂತೆ, ಕಲಿತಾ ಇರ್ತಾರೆ. ಬಡ ಮಕ್ಕಳು, ಮಿಡಲ್ ಕ್ಲಾಸ್ ಮಕ್ಕಳು, ಶ್ರೀಮಂತಿಕೆಯಲ್ಲಿ ಹಣ ಇರುವಂತ ಮಕ್ಕಳು ಕೂಡ ಅಲ್ಲಿ ಕಲಿತಾ ಇರ್ತಾರಂತೆ. ಆ ಕಲಿಯುವಂತ ಸಂದರ್ಭಗಳಲ್ಲಿ ಆ ಶಾಲೆಯಲ್ಲಿ ಒಬ್ಬ ಐಶ್ವರ್ಯವಂತನ ಮಗ ಏನ್ ಮಾಡ್ತಾನೆ, ಪ್ರೈಸ್ತರ ಕರ್ತನ ಸ್ತೋತ್ರ, ಆತನು ಕೈಯಲ್ಲಿ ಒಂದು ವಾಚನ್ನ ಕಟ್ಟುಕೊಂಡು ಪ್ರೈಸ್ತರ ಆ ಶಾಲೆಗೆ ಬರ್ತಾನಂತೆ. ಆ ಶಾಲೆಗೆ ಬರುವಂತ ಸಂದರ್ಭದಲ್ಲಿ ಪ್ರೈಸ್ತರ ಕರ್ತನಾಮಕ್ಕೆ ಸ್ತೋತ್ರ, ಊಟದ ಸಮಯವಾಗಿರುವಾಗ ಕೈ ತೊಳಿಲಿಕ್ಕೆ ಹೋದಾಗ ಪ್ರೈಸ್ತರ ಆತನು ತನ್ನ ವಾಚನ್ನ ಬಿಚ್ಚಿ ಏನ್ ಮಾಡ್ತಾನೆ, ತನ್ನ ಬ್ಯಾಗಿನ ಮೇಲೆ ಇಟ್ಟು ಒಳಗೆ ಹೋಗಿ ಕೈ ತೊಳೆದು ಊಟ ಮಾಡಿ ಬರುವಷ್ಟರಲ್ಲಿ ಪ್ರೈಸ್ತರ ಆ ವಾಚು ಏನಾಗಿರ್ತದಂತೆ, ಏನಾಗಿರ್ಬೋದೇ ಕಳ್ಳತನ. ಇದ್ದೀರಾ ಒಳಗಡೆ ಎಲ್ಲ ಇದ್ದೀರಾ? ಕೆಲವರು ಕಾಣ್ತಾ ಇಲ್ಲ, ಕ್ರೈಸ್ತರ ಕಳ್ಳತನವಾಗಿರ್ತದೆ. ಆಗ ಆ ಒಂದು ಹುಡುಗ ಏನ್ ಮಾಡ್ತಾನೆ, ಕ್ರೈಸ್ತರ ನೇರವಾಗಿ ಶಿಕ್ಷಕರ ಬಳಿಯಲ್ಲಿ ಹೋಗಿ, ಟೀಚರ್ಸ್ ಅವರ ಬಳಿಗೆ ಹೋಗಿ ಕರ್ತನ ಸ್ತೋತ್ರ, ಸರ್ ನನ್ನ ವಾಚು ಕಳ್ಳತನವಾಗಿದೆ ಸರ್, ನನಗೆ ಗೊತ್ತಿಲ್ಲ, ಈಗ ನಾನು ಮನೆಗೆ ಹಿಂದೆ ಹೋಗ್ಬೇಕಾದ್ರೆ ನನ್ನ ಕೈಯಲ್ಲಿ ಏನ್ ಬೇಕು ಬೇಕು, ಇಲ್ಲವಾದ್ರೆ ನನ್ನ ತಂದೆ ಆಗಲಿ ತಾಯಿ ಆಗಲಿ ನನ್ನನ್ನು ಮನೆಗೆ ಸೇರಿಸುವುದಿಲ್ಲ, ಅದರಿಂದ ನನಗೆ ದಯಮಾಡಿ ಸಹಾಯ ಮಾಡಿ, ನನಗೆ ದಯಮಾಡಿ ಸಹಾಯ ಮಾಡಿ, ಇಲ್ಲ ಎಲ್ಲೋ ಕಳೆದೋಗಿದೆ, ನಾವು ಇಷ್ಟೇ ವಿದ್ಯಾರ್ಥಿಗಳು ಇರುವುದಾಗಿ ಎಂಬುದಾಗಿ ಹಳನನ್ನು ತೋಡಿಕೊಂಡಾಗ ಆ ಶಿಕ್ಷಕರು ಏನ್ ಮಾಡ್ತಾರೆ, ನೇರವಾಗಿ ಪ್ರೈಸ್ಗಳ ಕರ್ತನ ಮತ್ತು ಸ್ತೋತ್ರ, ಪ್ರೈಸ್ಗಳ ಆ ಕಳ ಪ್ರೈಸ್ಗಳ ಕರ್ತನ ಮತ್ತು ಸ್ತೋತ್ರ ಎಂಬುದಾಗಿ ಆ ವಾಚನ್ನ ಆ ಮಗನಿಗೆ ಅಥವಾ ಆ ಹುಡುಗನಿಗೆ ಹುಡುಕೊಳ್ಳಿಕ್ಕೆ ನೆರವಾಗ್ತಾರೆ. ಪ್ರಿಯರೇ, ಹೇಗೆ ನೆರವಾಗ್ತಾರೆ ಎಂಬುದಾಗಿ ನೋಡುವಾಗ ಅವರಲ್ಲಿ ಇರ್ತದೆ. ಈಗ ನಾನು ಈ ಮಕ್ಕಳಿಗೆ ನೇರವಾಗಿ ನಾನು ಪರಿಶೀಲನೆ ಮಾಡೋದಾದ್ರೆ ಖಂಡಿತವಾಗಿ ಇದು ಬಹಳ ಕಷ್ಟಕರವಾದದ್ದು. ನನಗೆ ಎಲ್ಲರೂ ಕೂಡ ಬೇಕು. ಏನ್ ಬೇಕು? ಎಲ್ಲರೂ ಕೂಡ ನನಗೆ ಬೇಕು.
ಒಬ್ಬನಾದರೂ ಈ ಶಾಲೆಯಿಂದ ನಾನು ಹೊರಗಡೆ ಕಳಿಸ್ಲಿಕ್ಕೆ ಈ ಒಂದು ತಪ್ಪು ಈ ತಪ್ಪು ಮಾಡಿದವರು ಸಿಕ್ಕಿಕೊಂಡ್ರೆ ಏನಾಗಿರ್ತಾನೆ, ಇವನನ್ನು ನಾನು ಹೊರಗಡೆಗೆ ಕಳಿಸ್ಲಿಕ್ಕೆ ನನಗೆ ಕಷ್ಟವಾಗ್ತದೆ. ಪ್ರತಿಯೊಬ್ಬರು ನನಗೆ ಬೇಕು, ಪ್ರತಿಯೊಬ್ಬರು ನನಗೆ ಬೇಕು. ಆದ್ದರಿಂದ ಪ್ರೈಸಲೋಡ ಶಾಲೆಯ ಒಂದು ಘನತೆ ಮತ್ತು ಪ್ರೈಸಲೋಡ ಕರ್ತನಿಗೆ ಸ್ತೋತ್ರ, ಮಕ್ಕಳ ಒಂದು ಭವಿಷ್ಯ ಇವುಗಳನ್ನೆಲ್ಲ ಕುರಿತು ಆಲೋಚನೆ ಮಾಡಿದಂತ ಆ ಶಿಕ್ಷಕ ಏನ್ ಮಾಡ್ತಾನೆ, ಪ್ರತಿಯೊಂದು ಮಕ್ಕಳಿಗೆ ನೀವೆಲ್ಲರೂ ಸಾಲಾಗಿ ನಿಂತುಕೊಂಡು ಅಥವಾ ವರ್ಷಗಳಿಂದ ನಿಮ್ಮ ಕಣ್ಣುಗಳನ್ನು ಸಂಪೂರ್ಣವಾಗಿ ಏನ್ ಮಾಡ್ರಿ, ಕಟ್ಕೊಂಡ್ಬಿಡ್ರಿ, ಎಲ್ಲರೂ ಕಟ್ಕೊಂಡ್ಬಿಡ್ರಿ, ಇನ್ಕ್ಲೂಡಿಂಗ್ ಆ ಕಳೆದೋಗಿರುವಂತ ವಾಚ್ ಕಳೆದೋಗಿರುವಂತ ಆ ವ್ಯಕ್ತಿನೂ ಕೂಡ ಆ ಮಗುನು ಕೂಡ ಹೇಳ್ತಾರೆ ಕಟ್ಕೊಂಡ್ಬಿಡ್ರಿ ಅಂತ. ಕಟ್ಕೊಂಡಾದಾಗ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ, ಕಟ್ಕೊಂಡ್ಬಿಡ್ತಾರೆ ಎಲ್ಲರೂ ಕಟ್ಕೊಂಡಾಗ ಪ್ರೈಸ್ ಲಾರ್ಡ್ ಕರ್ತನಾಮಕ್ಕೆ ಸ್ತೋತ್ರ. ಒಬ್ಬೊಬ್ಬರನ್ನಾಗಿ ಈ ಶಿಕ್ಷಕರು ಏನ್ ಮಾಡ್ತಾರಂದ್ರೆ ಒಬ್ಬೊಬ್ಬರನ್ನಾಗಿ ಪರಿಶೀಲಿಸ್ತಾರೆ, ಎಲ್ಲರ ಜೇಬುಗಳು ಬ್ಯಾಗ್ಗಳನ್ನ ಇವರು ಹುಡುಕ್ತಾ ಇರ್ತಾರೆ. ಪ್ರೈಸ್ ಲಾರ್ಡ್ ಕರ್ತನಾಮಕ್ಕೆ ಸ್ತೋತ್ರ. ಈ ತೆಗೆದುಕೊಂಡಿರುವಂತಹ ಹುಡುಗನಿಗೆ ಏನಾಗಿದೆ, ಭಯ ಸ್ಟಾರ್ಟ್ ಆಗಿದೆ, ಬೇರೆ ನೀರು ಹಿಡಿತಾ ಇದೆ, ಎಲ್ಲಿ ನಾನು ಕಲ್ತ್ಕೊಂಡ್ಬಿಟ್ರೆ ಸಿಗಾಕೊಂಡ್ಬಿಟ್ರೆ, ಈ ಶಾಲೆಯಿಂದ ನಾನು ಬಿಟ್ಟು ಹೋಗ್ಬೇಕಾಗತ್ತೆ, ಎಲ್ಲಿ ನಾನು ಸಿಗಾಕೊಂಡ್ಬಿಟ್ರೆ, ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾದರೆ ನನ್ನ ಮಕ್ಕಳಿಗಂತ ಪ್ರೈಸ್ ನನ್ನ ತಂದೆ ತಾಯಿ ನನಗೆ ಹೊಡಿತಾರೆ, ಅಯ್ಯೋ ಎಲ್ಲಿ ಗೊತ್ತಾದರೆ ಅವಮಾನ ಆಗ್ಬಿಡ್ತದಲ್ಲೋ, ಹಾಗೆ ನಾನು ತಿಳಿದುಕೊಂಡು ಬೇರೆ ನೀರು ಹಿಡಿತಾ ಇರ್ತೀನಿ. ಆಗ ಹೇಗೋ ಶಿಕ್ಷಕರು ಏನು ಮಾಡಿದ್ರೆ ಹುಡುಗಿಕೊಂಡು ಬಂದಾಗ ಜೇಬಿನಲ್ಲಿ ಇರುತ್ತೆ ಅದನ್ನು ತೆಗೆದುಕೊಳ್ತಾರೆ, ತೆಗೆದುಕೊಂಡು ಹೋಗಿ ಏನು ಮಾಡ್ತಾರೆ, ಎಲ್ಲರಿಗೂ ಕಣ್ಣುಗಳನ್ನು ಬಿಚ್ಚಿಸಿ ಇವರು ಪ್ರೈಸ್ ಲಾರ್ಡ್ ಕಳೆದು ಹೋಗಿದಂಥ ಆ ವಾಚನ್ನು ಆ ಹುಡುಗನಿಗೆ ಐಶ್ವರ್ಯ ಮಗನಿಗೆ ಕೊಟ್ಟು ನಿನ್ನ ಮನೆಗೆ ಹೋಗು ಅಂತಾನೆ. ಹೋಗಿ ಏನು ಮಾಡ್ತಾನೆ, ಕಳಿಸ್ಬಿಡ್ತಾರೆ. ಸ್ವಲ್ಪ ದಿನ ಆಗ್ತದೆ, ಪ್ರೈಸ್ ಕಾರ್ಡ್ ಈತನಿಗೆ ತೆಗೆದುಕೊಂಡಂಥ ವ್ಯಕ್ತಿ ಏನಾಗಿರ್ತಾನೆ, ಪ್ರೈಸ್ ಲಾರ್ಡ್ ಭಯ ಆಗ್ತದೆ, ಇಲ್ಲಿ ಪಾಸ್ಟ್ ಈ ಮಾಸ್ಟ್ರು ಯಾರಿಗಾದ್ರೂ ಹೇಳ್ಬಿಡ್ತಾರಪ್ಪ, ಇಲ್ಲಿ ಯಾರಿಗಾದ್ರೂ ಹೇಳ್ಬಿಡ್ತಾರಲ್ಲ, ನಾನು ಕರ್ಕೊಂಡಿರೋ ವಿಚಾರ ಇಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಡ್ತಾರಲ್ಲ, ನನ್ನ ಸ್ನೇಹಿತನಿಗೆ ಹೇಳ್ಬಿಡ್ತಾರಲ್ಲ, ಅಲ್ಲ ಅವ್ನು ಕತ್ತಿರೋ ವ್ಯಕ್ತಿಗೆ ಅವ್ರಿಗೊಂದಿಗೆ ಹೇಳ್ಬಿಡ್ತಾರಲ್ಲ, ಇನ್ನೇನು ಗೊತ್ತಾಗ್ಬಿಟ್ರೆ ನನ್ನ ಶಾಲೆಗೆ ಸೇರ್ಸೋಕ್ಕಾಗಲ್ಲ, ತಲೆ ತಗ್ಗಿಸ್ಕೊಂಡು ಆಗ್ತಾರಲ್ಲ ಅಂತ ಹೇಳಿ ಬಹಳ ಏನು ಮಾಡ್ತಾ ಇರ್ತಾನೆ, ಅನುಮಾನಗಳನ್ನು ಮಾಡ್ತಾ ಇರ್ತಾನೆ. ಸ್ವಲ್ಪ ದಿನ ಆಗುತ್ತೆ ಅಂತಾನೆ, ನಾನು ಕದ್ದಿರೋದು ಯಾರಿಗೂ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಆಗ ಹೇಗೋ ಆ ವಿಚಾರ ಏನಾಗುತ್ತದೆ, ಅಲ್ಲಿಗೆ ಮುಗೀತದೆ. ಒಂದು ದಿವಸ ಆ ಮಗು ಏನಾಗಿರ್ತದೆ, ಬೆಳೆದು ದೊಡ್ಡವನಾಗಿ ಪ್ರೈಸ್ ಲಾರ್ಡ್ ಅದೇ ಒಂದು ಎರಡರಲ್ಲಿ ಇರ್ತಾನೆ, ಪ್ರೈಸ್ ಲಾರ್ಡ್ ಕರ್ತನೆ ದೊಡ್ಡವನಾಗ್ತಾನೆ, ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಪ್ರೈಸ್ ಲಾರ್ಡ್ ಒಳ್ಳೆ ವಿದ್ಯಾಭ್ಯಾಸಗಳನ್ನು ಮಾಡಿಕೊಂಡು ಒಳ್ಳೆಯ ಡಿಗ್ರಿ ಪದವಿಗಳನ್ನು ತೆಗೆದುಕೊಂಡು ಏನು ಮಾಡ್ತಾನೆ, ಪ್ರೈಸ್ ಲಾರ್ಡ್ ಆ ಹಳ್ಳಿಯಲ್ಲಿ ಏನು ಮಾಡ್ತಾನೆ, ಒಂದು ಯಾವುದೋ ಒಂದು ಸಮಾರಂಭವನ್ನು ಏರ್ಪಡಿಸಿರ್ತಾರೆ, ಆತನಿಗಾಗಿ ಮೆಡಲನ್ನು ಕೊಡಬೇಕೆಂಬುದಾಗಿ. ಆ ಸಂದರ್ಭದಲ್ಲಿ ಪ್ರೈಸ್ ಲಾರ್ಡ್ ಕರ್ತನಾಮಕ್ಕೆ ಸ್ತೋತ್ರ, ಈ ಮಾಸ್ಟರನ್ನು ಕೂಡ ಅವರಿಗೆ ಬೋಧಿಸಿದಂತ ಮಾಸ್ಟರನ್ನು ಕೂಡ ಏನ್ ಮಾಡ್ತಾರಂತೆ, ಅಲ್ಲಿಗೆ ಕರೆಸ್ತಾರೆ ಕರ್ತನೆ. ಆಗ ಬಹಳ ಸಂತೋಷವಾಗ್ತದೆ ಎಲ್ಲ ಶಿಕ್ಷಕರು ಕೂಡ, ನಾವು ಕಲಿಸಿದಂಥ ಮಕ್ಕಳು ಬಹಳ ಎಷ್ಟೊಂದು ರ್ಯಾಂಕ್ ತೆಗೆದು ಗೋಲ್ಡ್ ಮೆಡಲ್ ತಂದು ಒಳ್ಳೆ ಕೆಲಸವನ್ನು ಉದ್ಯೋಗವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಂತಲ್ಲಿ ಕಣ್ಣೀರಿಂದ ಎಲ್ಲ ಇರ್ತಾರೆ. ಆದರೆ ಆ ವಾಚ್ ಕಳ್ಳತನ ತೆಗೆದು ಕದ್ದಿದ್ದಂಥ ವ್ಯಕ್ತಿ ಕೊನೆಗೆ ಬಂದು ಪ್ರೈಸ್ ಲಾರ್ಡ್ ಅಂತ ಸಂದರ್ಭದಲ್ಲಿ ಕೊನೆಗೆ ಬಂದು ಆ ಮಾಸ್ಟರನ್ನ ಶಿಕ್ಷಕರನ್ನ ಪ್ರೈಸ್ ಲಾರ್ಡ್ ಸರ್, ನಾನು ಇವತ್ತು ಗೋಲ್ಡ್ ಮೆಡಲ್ ತೆಗೆದುಕೊಂಡಿರೋದಕ್ಕೆ ಇದಕ್ಕೆ ಕಾರಣ ಯಾರಂದ್ರೆ ನೀವೇ ಸರ್, ಹೇಗಪ್ಪ ನಾನು ಹೇಳ್ತೀಯ, ನಾನು ಎಲ್ಲರಿಗೂ ಇಲ್ಲುವಂತೆ ಹೇಳಿದ್ದೆ. ಇಲ್ಲ ಸರ್ ಅಂದ್ರೆ ನಾನು ಯಾರಂತ ಗೊತ್ತಾಯ್ತ ಸರ್, ನಾನು ಹೂಂಕಣಪ್ಪ ನಮ್ಮ ಅಲ್ಲ ಸರ್ ನೀನು ನಾನು ಯಾರಂತ ಗೊತ್ತಾಯ್ತಾ ಅಂತ ಹೇಳ್ತೀನಿ. ಇಲ್ಲಪ್ಪ ಗೊತ್ತಿಲ್ಲ ಸರ್, ನಾನು ಒಂದು ದಿವಸ ವಾರ್ಷಿಕ ದಿನ ಅಪ್ಪ. ಇಲ್ಲಪ್ಪ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಸರ್ ನೀನು ತಾನೇ ನನ್ನ ಜೋಬಿದ್ದ ವಾಚನ ತೆಗೆದುಕೊಂಡವರು. ಹೌದಪ್ಪ ತೆಗೆದುಕೊಂಡೆ, ಆದರೆ ನೀನೇ ಅಂತ ನನಗೆ ಗೊತ್ತಿಲ್ಲ ಸರ್ ಅಂತ ಇದೇನು ಸರ್ ನೀವು ಹೇಳ್ತೀವಿ. ಹೌದಪ್ಪ ಮತ್ತೆ ಹೇಗೆ ತಗೊಂಡ್ರಿ ವಾಚನ ಅಂತ ಹೇಳುವಾಗ ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ ಅಪ್ಪ, ನಿನ್ನನ್ನು ಎಲ್ಲರನ್ನು ನಿಮ್ಮೆಲ್ಲರಿಗೆ ಕಣ್ಣುಗಳಿಗೆ ನಾವು ಬಟ್ಟೆಯನ್ನು ಕಟ್ಟಿದಾಗ ನಾನು ಕೂಡ ನನ್ನ ಬಟ್ಟೆ ಕಣ್ಣಿಗೆ ಏನು ಮಾಡ್ಕೊಂಡಿದ್ದೆ ಕಟ್ಕೊಂಡಿದ್ದೆ. ಆದ್ದರಿಂದ ನೀನೇ ಅಂತ ನಾನು ಗೊತ್ತಿಡಿದಿಲ್ಲ. ಒಂದು ವೇಳೆ ನನಗೆ ಗೊತ್ತಾಗಿದ್ರು ನನ್ನ ಮನಸ್ಸು ಏನಾಗ್ತಾ ಇತ್ತು, ನಿನ್ನ ಮೇಲೆ ಪಟವನ್ನು ಸಾಡಿಸ್ತಾ ಇದ್ದೆ, ಹೊಟ್ಟೆ ಕಿಚ್ಚು ಕೊಡ್ತಾ ಇದ್ದೆ, ನಿನ್ನ ಮೇಲೆ ಹೊಟ್ಟೆ ಉರಿ ಕೊಡ್ತಾ ಇದ್ದೆ, ನಿನ್ನನ್ನು ಅವತ್ತು ನಾನು ಕಳ್ಕೋಬೇಕಾಗಿತ್ತು. ಆದ್ದರಿಂದ
ಕರ್ತನ ಸ್ತೋತ್ರ. ಆ ಭಾವನೆಗೆ ನಾನು ಹೋಗ್ಲಿಲ್ಲ. ನಾನು ಏನ್ ಮಾಡ್ಬಿಟ್ಟೆ, ಕಣ್ಣನ್ನ ಮುಚ್ಚಿಕೊಂಡ್ಬಿಟ್ಟು ಏನ್ ಮಾಡಿದೆ, ಪ್ರೈಸು ಲಾರ್ಡ್ ಕರ್ತನ ಸ್ತೋತ್ರ, ಕಣ್ಣನ್ನ ಮುಚ್ಚಿಕೊಂಡು ಪ್ರೈಸು ಲಾರ್ಡ್ ಕರ್ತನ ಸ್ತೋತ್ರ, ಕಣ್ಣನ್ನ ಮುಚ್ಚಿಕೊಂಡು ಏನ್ ಮಾಡಿದೆ, ಪ್ರೈಸು ಲಾರ್ಡ್ ಪ್ರತಿಯೊಂದು ಎಲ್ಲರನ್ನು ಪರಿಶೀಲನೆ ಮಾಡಿಕೊಟ್ಟೆ. ನೀನೇ ಅದನ್ನು ತೆಗೆದುಕೊಂಡು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಒಂದು ವೇಳೆ ತೆಗೆದುಕೊಂಡಿರೋದಾದ್ರೆ ನೀನೇ ಅಂತೇಳಿ ನಾನು ಕಣ್ಣು ಬಿಟ್ಟು ನಿನ್ನನ್ನು ಗೊತ್ತಾಗಿರೋದಾದ್ರೆ ನಿಜವಾಗಲೂ ನಾನು ನನ್ನೊಳಗಡೆ ಕ್ಷಮಿಸುವ ಭಾವನೆ ಬರ್ತಾ ಇರಲಿಲ್ಲ. ಕ್ಷಮಿಸುವ ಭಾವನೆ ಬರ್ತಾ ಇರಲಿಲ್ಲ. ನಿನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೆ, ನಿನ್ನ ಮೇಲೆ ಹೊಟ್ಟೆ ಕಿಚ್ಚುಪಡ್ತಾ ಇದೆಯೋ, ನೀನೇ ಕಳ್ಳತನ ಮಾಡ್ತಾ ಇದೆಯೋ, ಅಥವಾ ಮತ್ತೊಂದು ದಾರಿ ನನ್ನ ಹೃದಯ ಏನ್ ಮಾಡ್ತಾ ಇತ್ತು, ಕಾಡ್ತಾ ಇತ್ತು. ಸರಿ, ಎಂಥ ಕೆಲಸ ಮಾಡಿತ್ತು. ಹಲ್ಲೆಲೂಯ. ಎಲ್ಲರೂ ಎದ್ದು ನಿಂತ್ಕೊಂಡವರಾಗಿರೋದು ಕ್ಷಮಿಸಲ್ಪಡುವಂತ ಕ್ಷಮೆಯನ್ನು ಹೊಂದುವಂತ ಭಾವನೆ ನಿನ್ನೊಳಗಡೆ ಬರಬೇಕು. ನೀನು ಮಾಡಿರುವ ತಪ್ಪುಗಳಿಗೆ ಅಥವಾ ಇನ್ನೊಂದು ತಿರುಗಿ ಆ ವ್ಯಕ್ತಿ ಯಾವ ಶಾಲೆಯ ಹುಡುಗ ಹೇಳ್ತಾನೆ, ನಾನು ಅವತ್ತು ಕ್ಷಮಿಸಲ್ಪಟ್ಟಿರೋದ್ರಿಂದ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿರೋದ್ರಿಂದ, ನನ್ನ ಪಾಪಗಳನ್ನು ಹೊತ್ತು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಟ್ಟಿರೋದ್ರಿಂದ ಅವ ಈ ದಿನ ನಾನು ಉನ್ನತ ಮಟ್ಟದಲ್ಲಿ ಬರಲಿಕ್ಕೆ ಸಹಾಯವಾಯಿತು. ಉನ್ನತ ಮಟ್ಟದಲ್ಲಿ ಬರಲಿಕ್ಕೆ ಸಹಾಯವಾಯಿತು. ಪ್ರಿಯ ಸಹೋದರ ಸಹೋದರಿ, ಕೆಟ್ಟ ಹೃದಯ, ಕೆಟ್ಟ ಹೃದಯ ಗಮನ ಮಾಡಿ, ಗಮನ ಮಾಡಿ. ವಾಕ್ಯ ಬಯಸಲಾರ ಯಾವಾಗಲೂ ಸಿಗೋದಿಲ್ಲ. ವಾಕ್ಯ ಗಮನ ಮಾಡಿರಿ. ಕೆಟ್ಟ ಹೃದಯ, ಕೆಟ್ಟ ಆಲೋಚನೆ, ಮತ್ತೊಬ್ಬರ ತಪ್ಪುಗಳನ್ನ, ಮತ್ತೊಬ್ಬರು ಮಾಡಿರುವ ಪಾಪಗಳನ್ನ ಎಣಿಸುವುದಕ್ಕೆ ದೇವರು ನಿನ್ನನ್ನು ಕರೆದಿಲ್ಲ. ದೇವರು ನಿನ್ನ ಕರೆದಿಲ್ಲ. ಆ ಸಹೋದರಿ ತನ್ನ ಪಾಪಗಳನ್ನ ತಾನು ನನ್ನ ತನ್ನ ಪಾಪಗಳಿಗಾಗಿ ಕರ್ತನ ಬಳಿಯಲ್ಲಿ ಕ್ಷಮೆಯನ್ನು ಹೊಂದುವುದಕ್ಕಾಗಿ ಬರ್ತಾ ಇದೆ. ತಾನು ಮಾಡಿರುವ ತಪ್ಪುಗಳನ್ನ ದೇವರಲ್ಲಿ ಕ್ಷಮೆ ಹೊಂದಿಕೊಳ್ಳುವುದಕ್ಕಾಗಿ ದೀರ್ಘವಾಗಿ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ. ಕಣ್ಣೀರಿನಿಂದ ಪ್ರಾರ್ಥನೆ ಮಾಡು, ಸ್ವಾಮಿ ನನ್ನೊಳಗಿರುವಂತಹ ಪಾಪ ಕ್ಷಮಿಸಲ್ಪಡಲಿ. ಇನ್ನೊಬ್ಬರ ಚಿಂತೆಗಳನ್ನ ಬಗ್ಗೆ ಪ್ರೈಸುಗಳ ಮಾತನಾಡಲಿಕ್ಕೆ ಅಧಿಕಾರ ಇಲ್ಲ, ತೀರ್ಪು ಮಾಡಲಿಕ್ಕೆ ಅಧಿಕಾರ ಇಲ್ಲ. ಕ್ಷಮಿಸಲ್ಪಡುವ ಹೃದಯ ನಿನ್ನೊಳಗಡೆ ಬರಲಿಲ್ಲ. ಕ್ಷಮೆ ಹೊಂದುವಂತಹ ಹೃದಯ ನಿನ್ನೊಳಗಡೆ ಬರಲಿಲ್ಲ. ನಿನ್ನೊಳಗಿರುವಂತಹ ಒಳ್ಳೆಯತನವನ್ನ, ವ್ಯಕ್ತಿತ್ವವನ್ನ ನೀನು ಪ್ರಕಟಣೆ ಮಾಡು. ನಿನ್ನೊಳಗಿರುವ ಒಳ್ಳೆಯ ಗುಣಗಳನ್ನ ಎಲ್ಲೋ ಒಂದು ಕಡೆ ನಿನ್ನೊಳಗಡೆ ನೂರರಲ್ಲಿ ಒಂದು ಗುಣ ಇದೆ, ಅದನ್ನ ಎತ್ತಿ ತೋರಲಿಕ್ಕೆ ಪ್ರಯಾಸ ಪಡು ಎಂಬುದಾಗಿ ಕ್ಷಮೆ ಇಲ್ಲದೆ ಇರೋದಾದ್ರೆ ನೀನು ಪ್ರಯಿಸಲಾರ. ನೀನು ಸಹೋದರ ನನ್ನ ತಪ್ಪು ಮಾಡಿದ್ರೆ ಅದನ್ನು ನೀನು ಕ್ಷಮಿಸದೆ ಹೋದರೆ ನಿನ್ನ ಕಾಣಿಕೆಗಳನ್ನು ಕೂಡ ದೇವರು ಸ್ವೀಕರಣೆ ಮಾಡುವುದಿಲ್ಲ. ಹೋದ್ರಿ ಸುವಾರ್ತೆ 5:24 ಹೋದ್ರಿ ಮೈಸೂರು. ಒಂದು ವೇಳೆ ನೀನು ತಪ್ಪು ಮಾಡಿ ನಿನ್ನ ಸಹೋದರನ ಕ್ಷಮಿಸಿ, ನಿನ್ನ ಸಹೋದರ ತಪ್ಪು ಮಾಡಿ ಆ ತಪ್ಪುವಾಗಿ ನೀನು ಕ್ಷಮಿಸಿದ್ರೆ, ನೀನು ತೀರ್ಪು ಮಾಡಿದ್ರೆ, ನಿನ್ನ ಕಾಣಿಕೆ ನೀನು ಮಾತ್ರ ಬಂದು ಯಜ್ಞವೇದಿಯ ಬಳಿಯಲ್ಲಿ ಅಥವಾ ನೀನು ಮಾತ್ರ ಬಂದು ದೇವರಾಲಯದಲ್ಲಿ ಕರ್ತನನ್ನು ನೀನು ಮಹಿಮೆ ಪಡಿಸುವುದಾದ್ರೆ ಅಲ್ಲಿ ವಾಕ್ಯ ಹೇಳ್ತದೆ ನಿನ್ನ ಕಾಣಿಕೆಯನ್ನು ಕೂಡ ದೇವರು ಆಶೀರ್ವದಿಸುವುದಿಲ್ಲ ಎಂದ ನಿಮಿಷ ಆ ವಾಕ್ಯ ಏನಂತಾರೆ, ನೀನು ತಂದಿರುವಂತ ಕಾಣಿಕೆಯನ್ನು ಕೂಡ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು. ಆಮೇಲೆ ಕ್ಷಮಿಸುವಿಕೆಯ ಹೃದಯ, ನಿನ್ನ ಕಾಣಿಕೆಗಳನ್ನ ದೇವರು ಆಶೀರ್ವದಿಸಿಕೊಳ್ಳಬೇಕಾ? ನೀನು ಕೊಡುವ ಕಾಣಿಕೆಗಳು ದೇವರೊಳಗೆ ಆಶೀರ್ವಾದ ತಿರುಗಿ ದೇವರು ನಿನಗೆ ಆಶೀರ್ವಾದ ವಾಕ್ಯ ಹೇಳ್ತದೆ. ವಾಕ್ಯ ಹೇಳ್ತಾ ಇದ್ದೀನಿ ಪ್ರಾರಂಭದಲ್ಲಿ ಹೇಳಿದೆ, ವಾಕ್ಯ ನೀವು ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಬಿಡುಗಡೆ ಹೇಗಾಗತ್ತೆ?
ವಾಕ್ಯದ ಕಡೆ ಬನ್ನಿ, ಯಾಕೆ ಒಳಗಡೆ ಎಲ್ಲ ಬನ್ನಿ ಮುಂದೆ. ವಾಕ್ಯ ಕೇಳಕ್ಕೆ ಬಂದಿರೋದು ಗುಂಪು ಕಟ್ಕೊಂಡ್ರೆ ಅದೆಲ್ಲ ಮೀಟಿಂಗ್ ಮಾಡಕ. ಸ್ತೋತ್ರ ಹೇಳಿದ್ದೆ ನಾನು, ಸ್ತೋತ್ರ ಯಜ್ಞ ವೇದಿಯ ಬಳಿಗೆ ಬರುವಂತಹ ಕಾಣಿಕೆಗಳನ್ನ ದೇವ್ರ ನಮ್ಗೆ ಸ್ತೋತ್ರ. ನಿನ್ನ ಸಹೋದರ ನೀನು ಕ್ಷಮಿಸ್ತೇವೆ ಅಂದ್ರೆ ನಿನ್ನ ಕಾಣಿಕೆಗಳನ್ನ ದೇವ್ರು ಹೇಗೆ ಆಶೀರ್ವದಿಸಲ್ಪಡಬೇಕು. ನಿನ್ನೊಳಗಡೆ ದೊಡ್ಡತನ ಏನಂದ್ರೆ ಏನಾದ್ರು ಕಾಣಿಸ್ಕೊಳ್ಬೇಕಂದ್ರೆ ಕ್ಷಮಿಸಲ್ಪಡುವ. ಆಮೇಲೆ ಹಾಲಲ್ಲೂಯ ಏನ್ ಮಾಡ್ಬೇಕು, ಬಹು ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿರ್ತದೆ. ಬಹು ಪಾಪಗಳು ಆಚೆಯಲ್ಲಿ ಕ್ಷಮಿಸಲ್ಪಡಿಸಲ್ಪಡ್ತಾನೆ. ಪರಿಸಾಯಮ ಅಂತ ಸ್ಥಿತಿ ಹೋಗ್ಲಿಲ್ಲ. 50 ರೂಪಾಯಿ ಸಾಲ ಮನ್ನಾ ಆಗಿದ್ದವರಿಗೆ ಅಥವಾ ಆತನ ಸಾಲವನ್ನು ತೀರ ಬೇಡ ಎಂಬುದಾಗಿ ಹೇಳುವಾಗ ಸಾವುಕಾರನು ಅದನ್ನು ಸಮಾನ ಮಾಡಿದಾಗ ಅವನ ಪ್ರೀತಿ ಹೇಗಿತ್ತು? ಕರ್ತನು 500 ರೂಪಾಯಿ ಮನ್ನವನ್ನು ಮಾಡಿದಾಗ ಅವನ ಪ್ರೀತಿ ದೇವರೊಳಗಡೆ ಎಷ್ಟಿತ್ತು? ಆ ಸಹೋದರಲ್ಲಿ ಬಹುಪಾಪಗಳಿದ್ದರೂ ಕ್ಷಮಿಸಲ್ಪಟ್ಟಿತ್ತಲ್ಲ. ಸೋದರ ಸರ್, ನಿನ್ನ ಪಾಪಗಳಿಗಾಗಿ ಪ್ರಯಾಸಿತ ಕೊಡು. ನಿನ್ನ ಪಾಪಗಳಿಗಾಗಿ ದೇವರ ಬಳಿಯಲ್ಲಿ ಮೊಣಕಾಲಾಕಿ ಕರ್ತನೆ ನನ್ನ ಕಡೆಗೆ ಮುಖ ಮಾಡು, ಕರ್ತನೆ ನನ್ನ ಕಡೆಗೆ ತಿರುಗಿ ನೋಡು, ನನ್ನಲ್ಲಿರುವ ಪಾಪಗಳನ್ನ ಕ್ಷಮಿಸು, ನನ್ನಲ್ಲಿರುವಂತ ದೇವರ ಕೆಟ್ಟ ನಡತೆಗಳನ್ನ ತೆಗೆದುಹಾಕು. ದಿಸ್ ಇಸ್ ವಾಟ್ ದ ಪ್ರಾರ್ಥನೆ ನಿನ್ನೊಳಗಡೆ ಆಗ್ಬೇಕು. ಆಮೇಲೆ ಹಾಲೆಲೂಯ, ಬೆಳ್ಳಿ ಕೇಳ್ತೀಯ, ಬಂಗಾರ ಕೇಳ್ತೀಯ, ಆಸ್ತಿ ಕೇಳ್ತೀಯ, ನಿನ್ನೊಳಗೆ ವ್ಯಾಪಾರ ಉದ್ಯಮಗಳಿಗಿಂತ ಮೊದಲನೇದಾಗಿ ನೀನು ದೇವರ ಮನುಷ್ಯನಾಗು. ಆಮೇಲೆ ಹಾಲೆಲೂಯ ಅಲ್ಲಿ ನೋಡಿ ಬಾಕಿ ಹಾಕಿದೆ ಕರ್ತನ ಸೂತ್ರ. 1 ತಿಮೋತಿ 6:11 ವಚನ ಓದ್ತದೆ, ನೀತಿ ಭಕ್ತಿ ನಂಬಿಕೆ ಪ್ರೀತಿ ಇವುಗಳನ್ನ ಪಡೆಯುವುದರಲ್ಲಿ ಪ್ರಯಾಸನಾಗು. ಕರ್ತನೊಳಗಡೆ ಬಂದು ಐದರ ಪರಲೋಕದ ಬಾಗಿಲನ್ನ ತಟ್ಟಿ ಕರ್ತನೆ ಸ್ವಾಮಿ ನನ್ನೊಳಗೆ ಶುದ್ಧ ಹೃದಯವನ್ನ ಕೊಡು, ಶುದ್ಧ ಹೃದಯವನ್ನ ಕೊಡು, ಶುದ್ಧ ಹೃದಯವನ್ನ ಕೊಡು ಎಂಬುದಾಗಿ ತಟ್ಟಿ ಏನ್ ಮಾಡ್ಬೇಕು ಕೇಳಬೇಕು. ಅಲ್ಲೂಯ ಮೊಣಕಾಲ ಪ್ರಾರ್ಥಿಸು, ಹೋರಾಟ ಮಾಡು, ದೇವರ ಕಡೆಗೆ ತಿರುಗಿಕೊ, ದೇವರ ಕಡೆಗೆ ತಿರುಗಿಕೊ. ನಿನ್ನ ಮನಸ್ಸನ್ನ ದೊಡ್ಡತನವನ್ನು ಮಾಡಿಕೊಂಡು ಮಗನ್ ಬಿಟ್ಟು ಎರಡು ಪಾಡಿಗೆ ಅದು ಓಡಾಡ್ತಾನೆ. ಮಗು ಓಡ್ತಾ ಇರೋ ಓಡಾಡ್ತಾರೆ ಅನ್ನೋ ಪಿಕ್ಚರ್ ತೋರಿಸ್ಬಿಟ್ರಿ ಬಿಡಿ. ಹಾಲೆಲೂಯ ಹಾಲೆಲೂಯ, ದೇವನಾಮಕ್ಕೆ ಸ್ತೋತ್ರ, ಕರ್ತನಾಮ ಸ್ತೋತ್ರ. ದೇವರು ಒಳ್ಳೆಯನ್ನು ದೊಡ್ಡತನವನ್ನ ತೆಗೆದುಕೊಳ್ಳಿರಿ. ಹಾಲೆಲೂಯ ದೊಡ್ಡತನವನ್ನ ತೆಗೆದುಕೊಳ್ಳಿರಿ. ಪ್ರೇಯರ್ ಟೈಮ್ನ ಹೇಳಿ ಇದೆಲ್ಲ ಇದೆಯಲ್ಲ ಸೌಂಡ್ ಬರ್ತದ ದಯಮಾಡಿ ದಯಮಾಡಿ ನೀವೆಲ್ಲ ಅದನ್ನ ನಮ್ಮ ಜೊತೆ ಸಹಕರಿಸುತ್ತೇವೆ. ಕರ್ತನ ಸ್ತೋತ್ರ ಹೊರಗಡೆ ಬೇಕಾದ್ರೆ ಇಷ್ಟ. ಆಮೇಲೆ ಹಾಲೆಲೂಯ ದೇವನಾಮ ಸ್ತೋತ್ರ. ಹಾ, ಬಹಳ ಇಂಪಾರ್ಟೆಂಟ್ ವಾಕ್ ನೋಡಿ, ಸ್ವೀಕರಣೆ ಮಾಡಬೇಕು. ನಿಮ್ಮ ಆತ್ಮಗಳ ದೇವರೊಂದಿಗೆ ಕನೆಕ್ಟ್ ಆಗುತ್ತೆ, ನಿಮ್ಮ ಹೃದಯಗಳು ದೇವರೊಂದಿಗೆ ಒಂದಾಗಬೇಕು. ನಿಮ್ಮ ಹೃದಯಗಳು ಏನ್ ಕಲಿತಾ ಇದೀನಿ ದೇವರೊಂದಿಗೆ ಏನಾಗಬೇಕು? ನಿಮ್ಮ ಹೃದಯಗಳು ಕ್ಷಮಿಸಲ್ಪಡುವ ಭಾವನೆಗಳು ಬರ್ಬೇಕು. ಆಮೇಲೆ ಹಾಲೆಲೂಯ ದೇವರನ್ನು ಕ್ಷಮಿಸಲ್ಪಡುವ ನಿಮ್ಮ ಹೃದಯದೊಳಗೆ ದೊಡ್ಡತನ ದೊಡ್ಡತನ ಐಶ್ವರ್ಯದ ತನ ನಿಮ್ಮೊಳಗೆ ತುಂಬಿದ. ಆಮೇಲೆ ಹಾಲೆಲೂಯ ಸ್ತೋತ್ರ. ಒಂದು ವಿಶೇಷವಾದ ಪ್ರಕಟಣೆಗಳು ಏನಂತಂದ್ರೆ ದೇವರ ನಮಗೆ ಸ್ತೋತ್ರ, ನೀನು ದೇವರ ಮನುಷ್ಯನಾಗಬೇಕು, ದೇವರ ಮನುಷ್ಯನಾಗಬೇಕು. ಅದಕ್ಕಾಗಿ ಪ್ರಯಾಸ ಪಡುವ, ಅದೇ ಪ್ರಯಾಸ ಪಡುವ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಾರ್ಥನೆ ಮಾಡು. ನಿನ್ನೊಳಗಿರುವಂತಹ ಅನೇಕ ಈ ರೀತಿಯಾದ ಕ್ರಿಯೆಗಳು, ಪಾಪದ ಕ್ರಿಯೆಗಳು, ಪ್ರೈಸಲಾದ ಪಾಪದ ಜೀವಿತವು, ಹೊಲಸು ಜನಗಳು, ಅದನ್ನು ಮುಗಿ ಪಡುವುದಕ್ಕಾಗಿ ಹೇರಳವಾಗಿ ಕರ್ತನಲ್ಲಿ ಹೋರಾಟ ಮಾಡುವ. ಹಾಲೆಲೂಯ ಸಹೋದರಿ, ಕರ್ತನಾಮ ಸ್ತೋತ್ರ. ಆ ಪರಿಸಾಯನ ಮನೆಗೆ ಪ್ರೈಸಲಾದ ಕರ್ತನಾಮ ಸ್ತೋತ್ರ ಬಂದಾಗ ಆಕೆ ಸ್ವಾಮಿ ಹೇಳ್ತಾರೆ, ಆತನ ಮನೆಗೆ ಬಂದು ತೆರಳಿದ್ರೆ ಏನು ಮುಂದಿರುವುದನ್ನ ಕಣ್ಣೀರಿನಿಂದ ಒರೆಸಿ ಪ್ರೈಸ್ ಕಾರ್ಡ್ ತಲೆ ಕೂದಲಿನಿಂದ ಬಳಸ್ತಾ ಇದ್ದಾರೆ. ಕಣ್ಣೀರಿನ ಚೂರಿಸಿ ಪಾದಗಳನ್ನ ತಲೆ ಕೂದಲಿನಿಂದ ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಇವತ್ತು ದೇವರ ಬಳಿಯಲ್ಲಿ ಕರ್ತನ ಮೇಲಿಗಾಗಿ ಸಿದ್ಧವಾಗಿರುವಾಗ ಕರ್ತನೆ ಸ್ವಾಮಿ, ನಿನ್ನ ಕರ್ತನ ಮರಣವನ್ನು ನಾನು ಹೊಂದಿದ್ದೇನೆ, ನಿನ್ನ ವಾಕ್ಯಗಳನ್ನು ನಾನು ಗ್ರಹಿಸಿದ್ದೇನೆ ಸ್ವಾಮಿ. ನಿನ್ನಿಂದ ದೇವರೇ ಸ್ವಾಮಿ, ನಾನು ಮತ್ತೊಬ್ಬರ ತಪ್ಪುಗಳನ್ನು ಹುಡುಕುವುದಿಲ್ಲ ಸ್ವಾಮಿ, ಮತ್ತೊಬ್ಬರ ಜೀವಿತದಲ್ಲಿರೋ ಪಾಪಗಳನ್ನು ಎಣಿಸುವುದಿಲ್ಲ ಸ್ವಾಮಿ.
ಕರ್ತನೆ ಸ್ವಾಮಿ ನಿನಗೆ ಸ್ತೋತ್ರ ಮಾಡುತ್ತೇನಪ್ಪ ದೇವ್ರೆ, ನನ್ನನ್ನು ನಾನು ತಿಳ್ಕೋಬೇಕು ಸ್ವಾಮಿ, ನನ್ನೊಳಗಡೆ ದೇವ್ರೆ ನನ್ನ ವಾಕ್ಯಗಳು ಬೆಳಿಬೇಕು ಸ್ವಾಮಿ, ನನ್ನೊಳಗಡೆ ದೇವ್ರೆ ಸ್ವಾಮಿ ನಿನ್ನ ಹಸ್ತ ನನ್ನೊಳಗೆ ಬರಬೇಕೆಂಬುದಾಗಿದೆ. ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲರ ಕಣ್ಣುಗಳನ್ನು ನಾಮಕ್ಕೆ ಸ್ತೋತ್ರ. ವಾಕ್ಯಗಳನ್ನು ಕೇಳಿರುವಾಗ ಅರಿಕೆಗಳನ್ನು ಮಾಡಿ ಇನ್ನೊಂದು ನನ್ನ ಜೀವಿತ ನನ್ನ ನಡತೆಗಳು ಎಲ್ಲ ಶುದ್ಧವಾಗಬೇಕಪ್ಪ ದೇವ್ರೆ ಸ್ವಾಮಿ. ಎಲ್ಲ ಕೆಟ್ಟ ನಡತೆಗಳು ಕೆಟ್ಟ ಅಭ್ಯಾಸಗಳು ಕಲ್ಪನೆ ಎಲ್ಲ ಬಿಡುಗಡೆ ಆಗ್ಬೇಕಪ್ಪ ಎಂಬುದಾಗಿ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಒಳ್ಳೆಯವನು, ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂತಾಗಿರ್ತಾನೆ. ಒಂದು ಕೊರಿಯಂತ 11ನೇ ಅಧ್ಯಾಯ 24ನೇ ವಚನವನ್ನು ನಾವು ಓದಿಕೊಳ್ಳುವಂತರಾಗಿರುವ ನಿಮಗೋಸ್ಕರವಾಗಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ. ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಆಮೆನ್. ಹಲ್ಲೆಲೂಯಾ. ದೇವರೇ, ಮನಸ್ಸು ಸಿದ್ಧವಾಗಿ ಬಂದಿದೆಯಾ? ಪಾಪಗಳಿಂದ ಮುಕ್ತನಾಗಿ ಬಂದಿದೆಯಾ? ಅಥವಾ ಪಾಪಗಳು ಕ್ಷಮಿಸಲ್ಪಡಿದೆಯಾ? ಅಯೋಗ್ಯವಾಗಿ ತೆಗೆದುಕೊಳ್ಳಬೇಡ. ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಇರುವುದಾದ್ರೆ ಅಥವಾ ಕೆಟ್ಟ ನೆರೆತೆಗಳು, ಕೆಟ್ಟ ಅಭ್ಯಾಸಗಳು, ಕೆಟ್ಟ ಚಟಗಳು ಇರುವುದಾದ್ರೆ ಖಂಡಿತ ಅದನ್ನು ತೊರೆದು ಮತ್ತೊಂದು ದಿವಸ ನೀನು ತೆಗೆದುಕೊಳ್ಳಿಕ್ಕೆ ಸಿದ್ಧ. ಯಾಕೆಂದರೆ ಇದು ಕರ್ತನ ಮರಣವನ್ನು ನೀನು ಪ್ರಸಿದ್ಧ ಮಾಡಲಿಕ್ಕೆ ಬಂದಿದೆ. ಹಾಗೆ ತಿಂದು ಕುಡಿಯಬೇಡ, ಅದರ ವೇಳೆ ನಿನ್ನ ಮನಸ್ಥಿತಿ ಸರಿ ಇಲ್ಲವ? ದೇವನಾಮಕ್ಕೆ ಸ್ತೋತ್ರ. ದೂರ ಇರು ಎಂಬುದಾಗಿರುತ್ತೆ. ಕರ್ತನಾಮಕ್ಕೆ ಸ್ತೋತ್ರ. ಕಣ್ಣುಗಳನ್ನು ಮುಚ್ಚಿರುತ್ತೆ. ನೀನು ಬಂದಿರುವುದು ಕರ್ತನ ಮರಣವನ್ನು ಪ್ರಸಿದ್ಧಿ ಮಾಡಲಿಕ್ಕೆ. ಕರ್ತನೆ, ನೀನು ನನಗಾಗಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟೆ, ನೀನು ನನಗಾಗಿ ಕ್ರೂಜಿಯಲ್ಲಿ ದೇವರೇ ನಿನ್ನ ಶರೀರವನ್ನು ದೇವರೇ ಬಲಿಯಾಗಿ ಬಲಿದಾನವಾಗಿ ಬಲಿಪೀಠವಾಗಿ ಕೊಟ್ಟಿದ್ದೆ ಸ್ವಾಮಿ. ನಿನಗೆ ಸ್ತೋತ್ರ ಅಪ್ಪ, ನಿನಗೆ ಸ್ತೋತ್ರ ಅಪ್ಪ. ಕರ್ತನೆ ನಿನಗೆ ಸ್ತೋತ್ರ ಅಪ್ಪ. ಪರಿಶುದ್ಧನೇ ನಿನಗೆ ಸ್ತೋತ್ರ ಅಪ್ಪ. ನನಗಾಗಿ ಸುರಿಸಲ್ಪಟ್ಟಂತ ರಕ್ತ, ನನಗಾಗಿ ದೇವರೇ ಮುರಿಯಲ್ಪಟ್ಟಂತ ದೇಹದೊಳಗೆ ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೇವ್ರಿ ಸ್ವಾಮಿ ಅಪ್ಪ. ಕರ್ತನೆ ನಿನ್ನ ಮಹಿಮೇಲೆ ಕಾಲಲ್ಲಿ ಸಹಾಯ ಮಾಡಪ್ಪ ದೇವರು. ಕೃಪೆ ಮಾಡು ರಾಜನೇ, ಓ ಕೃಪೆ ಮಾಡು ರಾಜನೇ. ಸ್ತೋತ್ರ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳಿ. ಕರ್ತನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ಮಾಡಿದ್ದೇನೆ. ಪರಿಶುದ್ಧನಾಗಿರುವ ತಂದೆಯಾದ ಕರ್ತನೆ ಸ್ವಾಮಿ, ನಿನ್ನ ರಕ್ತವು ಹಾಗೂ ಕರ್ತನ ದೇಹದ ದೇಹ ವೃತ್ತಿಯನ್ನು ಕರ್ತನಿನ ಕರಗಳಲ್ಲಿ ಒಪ್ಪಿಸ್ತೇನೆ ಸ್ವಾಮಿ. ಲೆಟ್ ಬಿ ಫಾದರ್ ದಿ ಬ್ಲೆಸ್ ದಿಸ್ ಫೆಲೋಶಿಪ್ ಆಫ್ ಲರ್ನಿಂಗ್ ಕಂಪನಿಯನ್ನು ಕರ್ತನೆ, ಈ ಒಂದು ಕರ್ತನೆ ಸ್ವಾಮಿ, ಕರ್ತನ ಬೋಧನೆಯನ್ನು ಕರ್ತನ ಆಶೀರ್ವದಿಸಿ ತೆಗೆದುಕೊಳ್ಳುವುದಾಗಿ ಸಿದ್ಧವಾಗಿ ಬಂದಿರುವುದಾಗಿ ಕರ್ತನೆ. ನಿನ್ನ ಮಹಿಮೆಯ ಪ್ರಕಟಣೆ ಮಾಡಲಿಕ್ಕೆ ಬಂದಿರುವ ಕರ್ತನೆ, ಇದು ಕರ್ತನೆ ನಿನ್ನ ರಕ್ತವಾಗಿ ನಿನ್ನ ದೇಹಪಟ್ಟಂತಹ ದೇಹವಾಗಿ ಮಾತ್ರ ನಡೆಯುವ ಯೇಸು ನೋಡು ನಿನ್ನ ಪಾಪ.
Thank you.
ರೊಟ್ಟಿ ಸಿಕ್ಕಿದೆಯಾ? ಇದು ಸಮಾಧಾನ ಆಗಿರಿ. ಸಿಕ್ಕಿದ ಎಲ್ಲರೂ ಕೂಡ ಎತ್ತಿ ದೇವರು ಕೇಳಲ್ಪಡ್ತಿರುವಾಗ ಕಥನ ತಿರುಗಿ ದೇವರು ನಿಮಗೆ ಕೊಡಲ್ಪಡ್ತಾನೆ ಅಂತ ನಿರೀಕ್ಷೆ ಇರುವಾಗ ವಾಕ್ಯವನ್ನು ಪ್ರತಿಯೊಬ್ಬರು ಹಾಗೆ ಹೋಗದೆ ಸ್ತೋತ್ರ ಕರ್ತನ ಸೇವೆಗಾಗಿ ನಿಮ್ಮ ಹೃದಯವಾದ ಕರ್ತನದ ಕಾರ್ಯವನ್ನು ಎಲ್ಲರೂ ಕೂಡ ನಿಮ್ಮ ಅಮೂಲ್ಯವಾದ ಹಸ್ತಗಳಲ್ಲಿ ತೆಗೆದುಕೊಳ್ಳುವುದಾಗಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್ ಲಾರ್ಡ್ ಜೀಸಸ್. ಹಾಲೆಲೂಯಾ. ರಾಜನೇ ನನಗೆ ಸಂತೈಸುವ ವಿಶೇಷವಾಗಿ ನಿನ್ನ ಮಕ್ಕಳು ಕರ್ತನೆ ಸ್ವಾಮಿ ವಾಕ್ಯವನ್ನ ಕೇಳಿ ಕರ್ತನೆಯೇ ಕರ್ತನೆ ನಿನ್ನ ಮಕ್ಕಳು ದೇವರೇ ತಮ್ಮ ಹಸ್ತಗಳಲ್ಲಿ ಹಿಡಿದಿರುವ ಅಮೂಲ್ಯವಾದ ಕಾಣಿಕೆಗಳನ್ನ ಅಮೂಲ್ಯವಾದ ಹಸ್ತಗಳಲ್ಲಿ ಹಿಡಿದಿರುವ ಕರ್ತನೆ ನಿಮ್ಮ ಸೇವೆಗಾಗಿ ರಾಜ್ಯಕ್ಕಾಗಿ ಬಿತ್ತಲ್ಪಡುವಂತಹ ಕಾಣಿಕೆಗಳನ್ನು ಆದಾಯದ ಪ್ರಥಮ ಕಾಣಿಕೆಗಳನ್ನು ಹೃದಯಪೂರ್ವಕ ಕಾಣಿಕೆಗಳನ್ನು ಕೃತಜ್ಞತ ಕಾಣಿಕೆಗಳನ್ನ ಕರ್ತನೆ ಸ್ವಾಮಿ ನೀನು ಸ್ವೀಕರಣೆ ಮಾಡಿಸಿಕೊಳ್ಳಿ. ಕರ್ತನೆ ಹಸ್ತದಲ್ಲಿ ಪ್ರತಿಯೊಬ್ಬರನ್ನ ನೆಪ್ಪಿ ಫಾದರ್ ವಿ ಬ್ಲೆಸ್ ದೇಮ್ ಫಾದರ್. ಕರ್ತನೆ ಹಿಂದಿರುಗಿ ಏರಳವಾಗಿ ಕರ್ತನೆ ನೆಪ್ಪಿ ಕೋಟ್ಕೊಂಡು ನಿಮ್ಮ ಮಕ್ಕಳ ಕಾರ್ಯಗಳು ಕೆಲಸಗಳಲ್ಲಿ ಮಾಡುವಾಗ ಸಫಲ ಪಡಿಸಿ ಅದರ ಬಲವನ್ನು ದೇವರೇ ಕರ್ತನೆ ನಿನ್ನ ಕೊಡಬಿಡುವ ನಾಲ್ಕರ ಹಿಂದಾಗಿದೆ ಇವರಿಗೆ ಇವರಿಗೆ ಕೊಡುವೆ ಕೊಡು ಸ್ವಾಮಿ. ತಿರುಗಿ ನಿನ್ನ ಮಕ್ಕಳು ಆಲಯದಲ್ಲಿ ಬಂದು ಸಂತೋಷವನ್ನು ಹಂಚಿಕೊಳ್ಳುವುದಕ್ಕಾಗಿ ಪಾದ ಕರ್ತನೆ ಅಮೂಲ್ಯವಾದ ಕೈಗಳಲ್ಲಿ ಹಿಡಿದಿರುವಂತಹ ಅಮೂಲ್ಯವಾದ ಕಾಣಿಕೆಗಳನ್ನು ಪಾದ ನಿನ್ನ ರಾಜ್ಯಕ್ಕಾಗಿ ಬಿಸಲ್ಪಡ್ತಾ ಇದ್ದಾರಪ್ಪ, ರಾಜ್ಯದಲ್ಲಿ ಬಿತ್ತುತ್ತಾ ಇದ್ದಾರಪ್ಪ, ನಿಮ್ಮ ಸೇವೆಯನ್ನು ಬಲಪಡಿಸ್ತಾ ಇದ್ದಾರೆ. ಸ್ವೀಕರಿಸುತ್ತಂದೆ ದೇವರೇ ನಿನ್ನ ಮಕ್ಕಳು ಮಾಡುವ ಎಲ್ಲ ವ್ಯಾಪಾರ ಉದ್ಯಮಗಳನ್ನೆಲ್ಲ ದೇವರೇ ಪಾದ ಆಶೀರ್ವದಿಸಿ. ಪಾಪವನ್ನು ನಿವಿಸಲು
ಎದುರು ನಿಂತುಕೊಂಡವರಾಗಿ ಕೊನೆಯದಾಗಿ ಕಣ್ಣುಗಳನ್ನ ಅಂತ್ಯ ಆಶೀರ್ವಾದಗಳನ್ನು ನಾವು ಹೊಂದಿಕೊಂಡವರಾಗಿರೋಣ. ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿದ್ದೇವೆ. ಮಹಾಪರಿಶುದ್ಧನಾಗಿರುವ ಪರಲೋಕದ ಜೀವೋಳ ತಂದೆಯಾದ ದೇವರೇ, ನಿನ್ನ ನಾಮವು ಪರಿಶುದ್ಧ ಒಂದು ಎಣಿಸಲ್ಪಡಲಿಲ್ಲ ರಕ್ಷಿತೆ. ನೀನು ನೀತಿಯ ಅರಸನ ಸ್ವಾಮಿ, ಪ್ರತಿಯೊಂದು ಮಕ್ಕಳನ್ನ ಕರ್ತ ನಿನ್ನ ಆಶೀರ್ವದಿಸು. ಇದುವರೆಗೂ ನೆನೆಸಿ ಕಾಯ್ದು ಕಾಪಾಡಿ ನಿನ್ನ ಮಕ್ಕಳು ನೀನು ಮಾಡಿರುವ ಉಪಕಾರಗಳನ್ನು ನೆನೆಸಿ ನಿನ್ನ ಆಲಯದ ಬಳಿಯಲ್ಲಿ ಬಂದು ದೇವರೇ ಸ್ವಾಮಿ ಸ್ತುತಿ ಆರಾಧನೆ ಮಾಡಿ ಕರ್ತನೆ ಮಾಹಿತಿ ಪಡಿಸಿರುವುದಕ್ಕಾಗಿ ನಾನು ಸ್ತೋತ್ರ ಹೇಳುತ್ತೇನೆ. ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸು. ಪ್ರತಿಯೊಂದು ಕುಟುಂಬದ ಮಕ್ಕಳನ್ನು, ಯೋವನಸ್ಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಆಶೀರ್ವದಿಸು. ಸಣ್ಣ ಸಣ್ಣ ಮಕ್ಕಳನ್ನು ಆಶೀರ್ವದಿಸು ರಾಜನೇ. ಕರ್ತನೆ ನಿನ್ನ ಮಕ್ಕಳು ಹಿಂದಿರುಗಿ ಬರಿದಾಗಿ ಹೋಗೋದು ಬೇಡ. ನಿನ್ನ ಪರಲೋಕದ ದ್ವಾರಗಳನ್ನು ಸ್ವದೇವರೇ ತೆರೆದು ನಿನ್ನ ಸ್ವಾಮಿ ಮಹಾ ಸುವಾರಗಳನ್ನು ಶ್ರೇಷ್ಠ ವರದಾನಗಳನ್ನು ಕೊಡು. ಸಮಾಧಾನ ಅನುಗ್ರಹಿಸು ಸ್ವಾಮಿ. ಆರೋಗ್ಯವನ್ನು ದಯಪಾಲಿಸು. ಎಲ್ಲ ಕೇಳಿಗಳ ತಪ್ಪಿಸು. ನಿನ್ನ ಮಕ್ಕಳು ಹೋಗುವಾಗ ಬರುವಾಗ ಪ್ರಯಾಣಗಳನ್ನು ಆಶೀರ್ವಾದ ಮಾಡು ರಾಜನೆ. ಹತ್ತುವ ವಾಹನಗಳನ್ನು ಆಶೀರ್ವದಿಸು. ಮಾಡುವ ಉದ್ಯೋಗಗಳನ್ನು ಆಶೀರ್ವಾದ ಮಾಡು ರಾಜನೆ. ವ್ಯಾಪಾರಗಳಲ್ಲಿ ದೇವರೇ ನಿನ್ನ ಮಕ್ಕಳು ಕರ್ತನೆ ಉನ್ನತವಾಗಿ ಸಹಾಯ ಮಾಡು. ಆರೋಗ್ಯವನ್ನು ದಯಪಾಲಿಸು. ಆದಿಕಾಂಡ 6:3 ದೀರ್ಘ ಆಯುಷ್ಕಾಲವನ್ನು ಅನುಗ್ರಹಿಸು ರಾಜನೇ. ಇವರಿಗಿರುವ ಎಲ್ಲ ತಡೆಗಳು ಬಂಧನಗಳನ್ನೆಲ್ಲ ಮುರಿದು ಹಾಕ್ತಾ ಇದ್ದೇನೆ. ನಿನ್ನ ಮಕ್ಕಳು ಮನೆ ಕಟ್ಟಿಕೊಳ್ಳಿಕ್ಕೆ ಆಗುವಂತೆ ಈ ವರ್ಷದಲ್ಲಿ ಕೊಟ್ಟಿರುವ ವಾಗ್ದಾನಗಳು ನಿನ್ನ ಮಕ್ಕಳೊಳಗೆ ನೆರವೇರುವುದಕ್ಕಾಗಿದೆ. ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪನೆ ಮಾಡ್ತಾ ಇದ್ದೇನೆ. ಪವಿತ್ರಾತ್ಮನೆ ನಿನ್ನ ಮಕ್ಕಳಿಗೆ ನೀನು ಸಹಾಯನಕನಾಗಿದ್ದು ದಾರಿ ತಪ್ಪಿ ಹೋಗದ ಹಾಗೆ ಅಪ್ಪ ಮಾರ್ಗ ತಪ್ಪುವ ಎಲ್ಲ ಭಾಗಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಕರ್ತ ನಿನ್ ಪ್ರೀತಿಯಿಂದ ಕಾಯ್ದು ಕಾಪಾಡಬೇಕಾಯಿತು. ಬೇಟೆಗಾಲ ಮನೆಯಲ್ಲೂ ಮರಣಕರ ವ್ಯಾಧಿ ತಪ್ಪಿಸು. ಬರಗಾಲದಲ್ಲಿ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುತ್ತೇನೆ. ಅನ್ನ ವಸ್ತ್ರಗಳು ಇವರ ಸಂಗಡ ಇರಲಿ ಅಪ್ಪ. ಅಪ್ಪ ಅನ್ನ ಪಾನಗಳು ಇವರ ಸಂಗಡ ಇರಲಿ ಅಪ್ಪ. ಕುಟುಂಬದೊಳಗಡೆ ಸಮಾಧಾನ ಉಂಟಾಗಲಿ. ಇವರಿರುವ ಸ್ಥಳಗಳಿಗಾಗಿ ಸ್ತೋತ್ರ ಅಪ್ಪ. ಎಲ್ಲ ದೇವರೇ ಇವರು ವಾಸ ಮಾಡುವಂತ ನೆರೆ ಹೊರೆಗಳೆಲ್ಲ ದೇವ್ರಿ ಸಮಾಧಾನ ಉಂಟಾಗಲಿ ರಾಜನೇ. ವಾಸ ಮಾಡುವಂತ ಸ್ಥಳಗಳು ಬೀದಿಗಳೆಲ್ಲ ಕರ್ತನೆ ನಜರೇತಿನ ಯೇಸುವಿನ ನಾಮದಲ್ಲಿ ಲೆಟ್ ಬಿ ಫಾದರ್ ಬಿ ಬ್ಲೆಸ್ ಅಪ್ಪ. ಕರ್ತನೆ ಅದಕ್ಕಾಗಿ ಸ್ತೋತ್ರ ಕರ್ತನೆ ಸ್ವಾಮಿ. ಅಪ್ಪ ಬಹುಮಾನ ಕೊಡಲ್ಪಟ್ಟ ಮಕ್ಕಳಿಗಾಗಿ ಸ್ತೋತ್ರ. ಸಣ್ಣ ಸಣ್ಣ ಮಕ್ಕಳನ್ನು ಆಶೀರ್ವಿಸು. ಗರ್ಭಿಣಿಯರಿಗಾಗಿ ಸ್ತೋತ್ರ ಅಪ್ಪ. ಅವರನ್ನು ಆಶೀರ್ವದಿಸು. ಮಕ್ಕಳ ದಿನದಲ್ಲಿ ಮಕ್ಕಳನ್ನು ಬೇಡುವರಿಗಾಗಿ ಸ್ತೋತ್ರ. ಲೆಟ್ ಬಿ ಫಾದರ್ ಬಿ ಬ್ಲೆಸ್ ಅಪ್ಪಾದ ಕರ್ತನೆ ಕರ್ತನೆ ಪ್ರತಿಯೊಂದು ಕರ್ತನೆ ನೀನು ಆಶೀರ್ವಾದಿಸು. ಎಲ್ಲ ಮಹಿಮೆ ನಿನಗೆಲ್ಲ ಬಂದಿಲ್ಲ ಅವರಿಗಾಗಿ ಸ್ತೋತ್ರ ಹೇಳ್ತೇನಪ್ಪ. ಕರ್ಣಾಂತರಿದೆ ಸುರಕ್ಷಿತವಾಗಿ ಮುಂದಿನ ಸಮಯದಲ್ಲಿ ಕರ್ತನೆ ಇನ್ನೊಬ್ಬರು ಅನೇಕರು ಬರಬೇಕಾಗಿದೆ. ಸ್ತೋತ್ರ ಹೇಳ್ತೇನೆ. ಈ ಬಾಣವರ ಪಟ್ಟಣಕ್ಕಾಗಿ ಸ್ತೋತ್ರ, ಈ ಸ್ಥಳಕ್ಕಾಗಿ ಸ್ತೋತ್ರ. ಕರ್ತನೆ ಆರಾಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಗಡಿಬಿಲಿಗಳನ್ನು ಸಮಾಧಾನ ಮಾಡಿದ್ದಕ್ಕಾಗಿ ಸ್ತೋತ್ರ. ನೀವು ದಾಸನ ಕೂಡ ಸೇವೆಯನ್ನು ಕೂಡ ದೇವರ ಆಶೀರ್ವಾದಿಸು. ಅಲ್ಲಿ ಕುಡಿ ಬರುವ ಮಕ್ಕಳನ್ನು ಕೂಡ ದೇವರ ಆಶೀರ್ವಾದ ಮಾಡು. ಸೇವೆಗಾಗಿ ಸ್ತೋತ್ರ ಮಾಡ್ತೇನಪ್ಪ. ಕರ್ತನೆ ಮನೆಯಲ್ಲಿ ಬರೋ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಂದು ಮಕ್ಕಳಿಗಾಗಿ ಸ್ತೋತ್ರ. ಕರ್ತನೆ ಕರ್ತನ ಮೇಜಿನಲ್ಲಿ ಪಾಲ್ಗೊಂಡಿರುವ ಪ್ರತಿಯೊಂದು ಮಕ್ಕಳಿಗಾಗಿ ಸ್ತೋತ್ರ. ನಿನ್ನ ರಕ್ತ ಅವರ ಮೇಲೆ ಇರಲಿ. ಈ ಕೂಡಿ ಬಂದು ತಲೆಬಾಗಿರುವ ಒಂದೊಂದು ಮಕ್ಕಳ ಮೇಲಿರುವ ಎಲ್ಲ ತಡೆಗಳು ಬಂಧನಗಳು ಇವರ ಹಿಂದೆ ಹೋರಾಟ ಜೀವಿತ ಎಲ್ಲ ಮುರಿದು ಹಾಕ್ತಾ ಇದ್ದಾರೆ. ಪರಿಶುದ್ಧವೆಂದು ಪರಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ನಮ್ಮನ್ನು ತಪ್ಪಿಸು. ಆಮೇನ್. ಧನಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನ ಉಪಕಾರಗಳಲ್ಲಿ
ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ವಿಶ್ವಾಸ ನಿರಂತರವಾಗಿ ನಮ್ಮೆಲ್ಲರ ಸಂಗಡ ಆತನ ಬರಂಗಳಿಗೆ ನಿರಂತರವಾಗಿರಲಿ ತಂದೆ. ಅಭ್ಯರ್ಥಿಯು ಎಲ್ಲರೂ ಕೂಡ ಸಮಾಧಾನಕರವಾಗಿ ಇರುವ ಸ್ಥಳದಲ್ಲಿ ಕುಳಿಸ್ಕೊಂಡ್ರೆ ಒಂದು ಪ್ರಕಟಣೆಗಳಿವೆ. ನೋಡಿ ಯಾರ ಕೊಡ್ರಿ ಸಾಲಲ್ಲ. ಕ್ಯಾಲೆಂಡರ್ ಕೊಡಿ.